श्री महागणपतये नमः, श्री गुरुभ्यो नमः, हरिः ओम। सिरिगन्नड सुद्दिवाहिनिय सदभिमानद सहृदय वीक्षक महाशयरे, तमगेल्लरिगू कूड सिरिगन्नड सुद्दिवाहिनिगे स्वागत। दयामयनादंत भगवंतन अनुग्रह तम्मेल्लरिगे प्राप्तियागलि, तम्मेल्लर जीवन आरोग्यदायकवागिरलि, संतृप्तिदायकवागिरलि एंदु भगवंतनल्लि प्रार्थनेयन्नु माड्ता ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಅಕ್ಟೋಬರ್ ತಿಂಗಳ 25ನೇ ತಾರೀಕು ಭಾರ್ಗವ ವಾಸರ, ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಶರತ್ ಋತು, ಆಶ್ವೈಜ ಮಾಸ, ಕೃಷ್ಣ ಪಕ್ಷದ ನವಮಿಯ ತಿಥಿ ಈ ದಿನ ಇದೆ. ಇದು ನಾಳೆ ಬೆಳಗಿನ ಜಾವ 5:55 ಇರಲಿದೆ. ಈ ದಿನದ ನಕ್ಷತ್ರ ಪುಷ್ಯ ನಕ್ಷತ್ರ. ಇದು ಬೆಳಗ್ಗೆ 11:52 ಇರಲಿದೆ. ನಂತರ ಆಶ್ಲೇಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಮಧ್ಯಾಹ್ನ 2:28 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಭಯೋಗ. ಇದು ನಾಳೆ ಬೆಳಿಗ್ಗೆ 5:25 ಇರಲಿದೆ. ನಂತರ ಶುಕ್ಲಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ತುಲಾ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:40 ಮಧ್ಯಾಹ್ನ 12:08 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:44 ಬೆಳಿಗ್ಗೆ 9:12. ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:04 ಅಪರಾಹ್ನ 4:32 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:43 ಬೆಳಿಗ್ಗೆ 9:27, ಹಾಗೆ ಮಧ್ಯಾಹ್ನ 12:27 ಮಧ್ಯಾಹ್ನ 1:12 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:42 ಮಧ್ಯಾಹ್ನ 12:27 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಹಾಗೆ ಈ ದಿನ ಅಮೃತ ಕಾಲ ಯಾವುದೂ ಇಲ್ಲ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃಕಾಲ 6:10, ಸೂರ್ಯಾಸ್ತ ಸಂಜೆ 5:57. ಇನ್ನು ವಿಶೇಷವಾಗಿ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಪ್ರೇಮಿಗಳಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಹಾಗೆ ಶುಕ್ರ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ಇನ್ನು ವಿಶೇಷವಾಗಿ ಸಂಗೀತ, ನೃತ್ಯ, ವಿವಾಹ ಇತ್ಯಾದಿಗಳಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಮನರಂಜನೆಗೂ ಕೂಡ ತುಂಬ ಅನುಕೂಲ ಇರುತ್ತೆ. ಇನ್ನು ವಾಹನ ಆಗಲಿ, ಮನೆ ಆಗಲಿ, ಇನ್ನು ದ್ರವ್ಯ, ಕಲೆ, ಹಾಗೆ ಲೈಂಗಿಕತೆ, ಮಧುರ ಪಾನೀಯಗಳು ಮತ್ತು ಶಾಂತಿ, ವಿಶ್ವಾಸ, ಇದಕ್ಕೂ ಕೂಡ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿ ಬಹಳ ವಿಶೇಷವಾದ ಫಲಗಳನ್ನು ಈ ದಿನ ಪ್ರೇಮಿಗಳು ಪಡ್ಕೊಳ್ಳುವಂಥದ್ದು, ಹಾಗೆ ಮನಸ್ಸಿಗೆ ತುಂಬ ಹಿತ ಅನ್ನಿಸುವಂಥ ಸನ್ನಿವೇಶಗಳು ಈ ದಿನ ತುಂಬ ಒದಗಿ ಬರುತ್ತೆ. ಇನ್ನು ಈ ದಿನ
ಗುರುಹೋರ ಇರುವಂತಹ ಸಮಯ ಇದು ಈ ದಿನ ಬೆಳಿಗ್ಗೆ 10:06 ಬೆಳಿಗ್ಗೆ 11:04 ಇರಲಿದೆ. ಈ ಸಂದರ್ಭದಲ್ಲೇ ರಾಹುಕಾಲ ಇರುವಂಥದ್ದು, ಇದನ್ನು ನೋಡಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕಾಗುತ್ತೆ. ಇನ್ನು ಗುರುಹೋರ ಈ ದಿನ ಅಪರಾಹ್ನ ಕೂಡ ಇದೆ, ಇದು 4:57 ಸಂಜೆ 5:56, ಹಾಗೆ ರಾತ್ರಿ 12:04 ರಾತ್ರಿ 1:05 ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು, ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ತುಂಬ ಲಾಭಾಂಶ ಇರುವಂಥದ್ದು, ವ್ಯಾಪಾರ ವ್ಯವಹಾರಗಳು ತುಂಬ ಪ್ರಗತಿದಾಯಕವಾಗಿರುವಂಥ ಸೂಚನೆಗಳು ಇದೆ. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ನ್ಯಾಯಾಂಗ ಇಲಾಖೆ ಅಥವಾ ಯಾವುದೇ ಒಂದು ತಂಟೆ ತಕರಾರುಗಳಿದ್ದರೆ ಅದು ನ್ಯಾಯಯುತವಾಗಿರುವಂಥ ಅವರ ಪಾಲಿಗೆ ವಿಶೇಷವಾಗಿ ತೀರ್ಪು ಬರುವಂಥದ್ದು ಈ ದಿನ ಇರುವಂಥ ಶನಿಹೋರದಲ್ಲಿ. ಅಂಥ ಕೆಲಸಗಳನ್ನು ನೀವು ಪ್ರಯತ್ನ ಮಾಡೋದ್ರಿಂದ ಹಾಗಾಗಿ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 9:07 ಬೆಳಿಗ್ಗೆ 10:06 ಹಾಗೆ ಅಪರಾಹ್ನ 3:58 ಅಪರಾಹ್ನ 4:57 ಇನ್ನು ರಾತ್ರಿ 11:05 ರಾತ್ರಿ 12:04 ಶನಿಹೋರ ಇರುವಂತಹ ಸಮಯ, ಇದನ್ನು ನೀವು ಅನುಸರಣೆ ಮಾಡಬಹುದು. ಇನ್ನು ಈ ದಿನ ಇರುವಂತಹ ಚಂದ್ರ ಹೊರ ಕೂಡ ಬಹಳ ಚೆನ್ನಾಗಿದೆ, ಅದು ತುಂಬ ಫೇವರಬಲ್ ಆಗಿರುವಂಥದ್ದು, ಅದರಲ್ಲೂ ದ್ರವ ಪದಾರ್ಥಗಳಾದಂತಹ ಹಾಲು, ನೀರು, ಪೆಟ್ರೋಲ್, ಎಣ್ಣೆ, ಕೆಮಿಕಲ್ಸ್ ಇತ್ಯಾದಿಗಳನ್ನು ವ್ಯಾಪಾರ ಮಾಡುವಂಥವ್ರಿಗೆ, ಅದು ಮಾರಾಟ ಮಾಡಲಿ ಖರೀದಿ ಮಾಡಲಿ ಅಂಥವ್ರಿಗೆ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಈ ದಿನ ಇರುವಂತಹ ಚಂದ್ರ ಹೊರದ ಸಮಯ ಬೆಳಿಗ್ಗೆ 8:08 ಬೆಳಿಗ್ಗೆ 9:07. ಇನ್ನು ಅಪರಾಹ್ನ 2:59 ಅಪರಾಹ್ನ 3:58 ಇನ್ನು ರಾತ್ರಿ 10:01 ರಾತ್ರಿ 11:02 ಚಂದ್ರಹೋರ ಇರುವಂತಹ ಸಮಯ, ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿಹೋರ ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು, ಅದರಲ್ಲೂ ರಾಜಕಾರಣಿಗಳಿಗೆ ರವಿಹೋರ ಚೆನ್ನಾಗಿಲ್ಲ. ಅದಕ್ಕಾಗಿಯೇ ನಿಮ್ಮ ಯಾವುದೇ ಚಟುವಟಿಕೆಗಳನ್ನಾಗಲಿ ಯಾವುದೇ ರೀತಿಯ ಪ್ರಯಾಣಗಳನ್ನಾಗಲಿ ರವಿಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಅವರಿಂದ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರಗಳೇನಾದರೂ ಇದ್ದರೆ ಅದನ್ನು ಆದಷ್ಟು ಈ ದಿನ ಇರುವಂಥ ರವಿಹೋರದಲ್ಲಿ ಮಾಡಬೇಡಿ, ಏಕೆಂದರೆ ಅಷ್ಟೊಂದು ಅನುಕೂಲತೆಗಳು ಇರಲ್ಲ. ಹಾಗಾಗಿ ರವಿಹೋರ ಇರುವಂಥ ಸಮಯ ಬೆಳಿಗ್ಗೆ 5:10 ಬೆಳಿಗ್ಗೆ 6:12, ಇನ್ನು ಮಧ್ಯಾಹ್ನ 12:03 ಮಧ್ಯಾಹ್ನ 1:02, ಹಾಗೆ ಸಂಜೆ 6:57 ರಾತ್ರಿ 7:58 ರವಿಹೋರ ಇರುವಂಥ ಸಮಯ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತದಲ್ಲಿ ಕೆಲಸಗಳನ್ನು ಪ್ರಾರಂಭ ಮಾಡಿ. ಹಾಗೆ ಪ್ರತಿನಿತ್ಯ ನೀವು ಕೆಲವು ಹೊರಗಳನ್ನು ಫಾಲೋ ಮಾಡಬೇಕು, ಏಕೆಂದರೆ ಕೆಲವು ನಿರ್ದಿಷ್ಟ ಹೊರದಲ್ಲಿ ನಿರ್ದಿಷ್ಟ ಕೆಲಸಗಳನ್ನು ಆರಂಭ ಮಾಡಿದ್ರೆ ಅತ್ಯದ್ಭುತವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿ ವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ತುಂಬ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೂ ಕೂಡ ಇದರಿಂದ ಸಾಧ್ಯವಾಗುತ್ತೆ. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳು ಆರಂಭ ಆಗಬೇಕಿದ್ರೆ ಅದಕ್ಕೆ ಸೂಕ್ತವಾದಂತಹ ಸಮಯ ಯಾವುದು, ಶುಭ ಮುಹೂರ್ತ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದುವರಿರಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ, ಯಾಕೆಂತ ಹೇಳಿದ್ರೆ ಈ ದಿನ ಸ್ವಾತಿ ಮಳೆ ಆರಂಭ ಆಗಿ ನಡೀತಾ ಇರುವಂಥದ್ದು, ಜೊತೆಗೆ ನಿನ್ನೆಯಿಂದ ಸ್ವಾತಿ ಮಳೆ 1ನೇ ಪಾದ ಉದಯ ಆಗಿರುವಂಥದ್ದು. ಇಲ್ಲಿ ಮಳೆ ಅಂದಾಗ ಬಹಳ ವಿಶೇಷವಾಗಿ ಒಂದು ಮಾಹಿತಿ ಜ್ಞಾಪಕಕ್ಕೆ ಬರುತ್ತೆ, ಏನಂದ್ರೆ ಈ ಸೂರ್ಯ ಕುಜನನ್ನ ಹಿಂದಿಕ್ಕಿದಾಗ ಭಾರಿ ಮಳೆ ಅಥವಾ ನದಿಯ ಪ್ರವಾಹಕ್ಕೆ ಕಾರಣವಾಗಬಹುದು ಅಂತ ಹೇಳ್ತಾರೆ. ಹಾಗಾಗಿ ಸೂರ್ಯ ಮುಂದೆ ಇದ್ದು ಕುಜ ಹಿಂದೆ ಇದ್ರೆ ಮಳೆ ಬಂದೇ ಬರುತ್ತೆ ಅನ್ನುವಂಥದ್ದು. ಇನ್ನು ಚಂದ್ರ ಶುಕ್ರನಿಂದ 7ನೇ ಮನೆಯಲ್ಲಿದ್ದರೆ ಮತ್ತು ಗುರು ಬುಧ ಇಂತಹ ಲಾಭದಾಯಕ ಗ್ರಹಗಳ ದೃಷ್ಟಿಯಲ್ಲಿದ್ದರೆ ಅಥವಾ ಶನಿಯಿಂದ 5, 7 ಅಥವಾ 9ನೇ ಮನೆಯಲ್ಲಿದ್ದರೆ ತಕ್ಷಣ ಮಳೆಯಾಗುವಂಥ ಸಾಧ್ಯತೆ ಇದೆ. ಇನ್ನು ಸ್ವಾತಿ, ವಿಶಾಖ ಮತ್ತು ಅನುರಾಧ ನಕ್ಷತ್ರಗಳಲ್ಲಿ ಶುಕ್ರ ಆಗಾಗ್ಗೆ ಅಭೂತಪೂರ್ವವಾದಂತಹ ಮಳೆಯನ್ನು ಮತ್ತು ಭಾರಿ ಪ್ರವಾಹಕ್ಕೆ ಕಾರಣನಾಗ್ತಾನೆ ಶುಕ್ರ. ಇನ್ನು ಮೀನ ರಾಶಿಯಲ್ಲಿ ಗುರು ಅಥವಾ ಕರ್ಕಾಟಕದಲ್ಲಿ ಶುಕ್ರ ಒಟ್ಟಿಗೆ ಇರುವಂಥದ್ದು ಕೂಡ ಭಾರಿ ಮಳೆಯ ಪ್ರದರ್ಶನ ಸೂಚಿಸುತ್ತೆ. ಹಾಗಾಗಿ
ಈಗ ಎಲ್ಲೆಡೆ ಮಳೆ ಬರ್ತಾ ಇರುವಂತಹ ಸನ್ನಿವೇಶವನ್ನು ನೋಡ್ತೀರಿ. ಕೆಲವು ಕಡೆ ಅತಿವೃಷ್ಟಿ ಆಗ್ತಾ ಇದೆ, ಆದರೆ ಇನ್ನೂ ಕೆಲವು ಕಡೆ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆಯೇ ಇರುವಂಥದ್ದು ಕೂಡ ಇದೆ. ಒಟ್ಟಾರೆ ಈಗ ಹೇಳಿದಂತಹ ಮೂರು ನಾಲ್ಕು ಸಂದರ್ಭಗಳಲ್ಲಿ ಮಳೆ ವಿಪರೀತವಾಗಿರುತ್ತೆ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರಜ್ಞರ ಅಭಿಪ್ರಾಯವಾಗಿರುವಂಥದ್ದು. ಹಾಗೆ ಬಂಧುಗಳೇ, ಈ ದಿನ ಶುಕ್ರವಾರ ಆಗಿರೋದ್ರಿಂದ ಶುಕ್ರನ ಕಾರಕತ್ವದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ವಿಶೇಷವಾಗಿ ವಿವಾಹಕ್ಕೆ ಶುಕ್ರ ಕಾರಕನಾಗಿರ್ತಾನೆ. ಅದರಲ್ಲೂ ದಂಪತಿಗಳ ನಡುವೆ ಪ್ರೀತಿ ಪ್ರೇಮ ಸಹ ಸಂಬಂಧಗಳು ಗಟ್ಟಿಯಾಗಬೇಕು ಅಂತ ಹೇಳಿದ್ರೆ ಶುಕ್ರ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ. ಹಾಗೆ ಕೆಲವೊಮ್ಮೆ ಪ್ರೀತಿಸಿ ಮದುವೆ ಆದರೂ ಕೂಡ ಪತಿ ಪತ್ನಿಯರ ಮಧ್ಯೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರುತ್ತೆ. ಇದರಿಂದ ದಾಂಪತ್ಯದಲ್ಲಿ ಕಲಹಗಳು ಉಂಟಾಗುವಂಥದ್ದು, ಜೊತೆಗೆ ವಿಚ್ಛೇದನದ ಹಂತಕ್ಕೂ ಕೂಡ ಆ ಸಂಬಂಧ ಹೋಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರೀತಿಸಿ ಮದುವೆ ಆಗಿದ್ರೂ ಕೂಡ ದಂಪತಿಗಳ ನಡುವೆ ವಿಚ್ಛೇದನಕ್ಕೆ ಕಾರಣವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕೆಂದ್ರೆ ಅದಕ್ಕೂ ಭಿನ್ನಾಭಿಪ್ರಾಯ ಅಲ್ಲಿ ಮೂಡುವಂಥದ್ದು. ಇನ್ನು ವಯಸ್ಸಾಗಿರುವಂಥವ್ರು ಅಂದ್ರೆ ಮದುವೆಯಾಗಿ 25-30 ವರ್ಷಗಳ ಒಂದು ದಾಂಪತ್ಯ ಜೀವನ ನಡೆಸಿದ್ರು ಕೂಡ ಅಂಥವ್ರು ಕೂಡ ವಿಚ್ಛೇದನ ಪಡ್ಕೊಳ್ಳುವಂತಹ ಸಂದರ್ಭಗಳು ಕೂಡ ಇರುತ್ತೆ. ಇನ್ನು ಸಾಮಾನ್ಯವಾಗಿ ಮಕ್ಕಳಾಗದ ದಂಪತಿಗಳ ನಡುವೆ ವೈಮನಸ್ಸು ಉಂಟಾಗಿ ವಿಚ್ಛೇದನ ನಡೆಯುವಂಥದ್ದು ಇದೆ. ಇನ್ನು ಸಂಗಾತಿಯ ವ್ಯಕ್ತಿತ್ವ ಸರಿ ಇಲ್ಲದೆ ಇದ್ದಾಗ, ಅಥವಾ ಸಂಗಾತಿಯ ಬಳಿ ಹಣ ಇಲ್ಲದೆ ಇದ್ದಾಗ, ಅಥವಾ ಅನಾರೋಗ್ಯ ಇತ್ಯಾದಿ ಕಾರಣಗಳಿಂದಾಗಿ ಕೂಡ ದಂಪತಿಗಳು ದೂರವಾಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಮನೆಯಲ್ಲಿರುವಂತಹ ಹಿರಿಯರು ಅತ್ತೆ ಮಾವೇಂದ್ರ ನಡವಳಿಕೆಯನ್ನೇ ಮುಂದಿಟ್ಟುಕೊಂಡು ವಿಚ್ಛೇದನಕ್ಕೆ ಮುಂದಾಗುವಂತಹ ಪತಿ ಆಗಲಿ ಅಥವಾ ಪತ್ನಿ ಆಗಲಿ ಇರ್ತಾರೆ. ಒಟ್ಟಾರೆ ಈ ಸಂಬಂಧಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾದರೂ ಕೂಡ ಮನಸ್ತಾಪಗಳಾಗುತ್ತೆ. ಆ ಮನಸ್ತಾಪ ಜಗಳಕ್ಕೆ ತಿರುಗುವಂಥದ್ದು, ಹಾಗೆ ಈ ಅಹಂ ಅನ್ನುವಂಥದ್ದು ನಾನು ಅನ್ನುವಂಥದ್ದೇ ಪ್ರಮುಖ ಕಾರಣವಾಗಿ ಅಲ್ಲಿ ವಿಚ್ಛೇದನಕ್ಕೆ ಕಾರಣವಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ದಂಪತಿಗಳು ಅನ್ಯೋನ್ಯವಾಗಿದ್ದಾಗ ಬದುಕು ಸುಂದರವಾಗಿರುತ್ತೆ, ಆದರೆ ಭಿನ್ನಾಭಿಪ್ರಾಯಗಳು ಮೂಡಿದಾಗ ಆ ದಂಪತಿಗಳ ಬದುಕು ಸಮಸ್ಯಾತ್ಮಕವಾಗಿರುತ್ತೆ. ಆಗ ಅವರು ದೂರವಾಗುವಂತಹ ಒಂದು ತೀರ್ಮಾನಕ್ಕೆ ಬರುವಂಥದ್ದು ಕೂಡ ಇದೆ. ಇಲ್ಲಿ ಜಾತಕದಲ್ಲಿ ಯಾವ ಗ್ರಹಗಳ ಸಂಯೋಗ ಕಾರಣವಾಗುತ್ತೆ ಈ ವಿಚ್ಛೇದನಕ್ಕೆ ಅನ್ನುವಂಥ ವಿಚಾರವನ್ನು ನೋಡೋಣ. ಇಲ್ಲಿ 7ನೇ ಅಧಿಪತಿ ವಕ್ರಿಯಾಗಿ ಇದ್ದಾಗ, ಇಲ್ಲಿ 7 ಕಳತ್ರ ಸ್ಥಾನ, ಈ ಕಳತ್ರ ಸ್ಥಾನಾಧಿಪತಿ ವಕ್ರಿಯಾಗಿದ್ದಾಗ ಅಶುಭ ಗ್ರಹಗಳ ಸಂಯೋಗ ಹೊಂದಿದ್ರೆ ನಿಮ್ಮ ಮತ್ತೆ ನಿಮ್ಮ ಸಂಗಾತಿಯ ನಡುವೆ ವಾದ ವಿವಾದ ಇದೆ ಅನ್ನುವಂಥದ್ದನ್ನ ಸೂಚಿಸುತ್ತೆ. ಇನ್ನು 12ನೇ ಮನೆಯಲ್ಲಿ ಇರುವಂತಹ ಅಶುಭ ಗ್ರಹಗಳು ನಿಮ್ಮ ಸಂಬಂಧವನ್ನ ಹಾಳು ಮಾಡುತ್ತೆ. 5ನೇ ಮನೆಯಲ್ಲಿ ಕೇತು ಮತ್ತೆ ಶನಿಯಂತಹ ದುಷ್ಟ ಗ್ರಹಗಳ ಉಪಸ್ಥಿತಿ ಕೂಡ ಇಂತಹ ವಿಚ್ಛೇದನದ ಸನ್ನಿವೇಶವನ್ನ ಉಂಟು ಮಾಡುತ್ತೆ. ಇನ್ನು 6, 8, 12ನೇ ಮನೆಯಲ್ಲಿ 7ರ ಅಧಿಪತಿ ಇದ್ರೆ ಅಲ್ಲಿ ಒಂದು ಅನಾರೋಗ್ಯದಿಂದಾಗ್ಲಿ ಅಥವಾ ಜಗಳ ಕದನ ಮಾತಿನಲ್ಲಿ ವ್ಯತ್ಯಾಸಗಳಾಗುವಂಥದ್ದು, ಇದರಿಂದ ದಂಪತಿಗಳು ಬೇರೆ ಬೇರೆ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ರಾಹು ಅಥವಾ ಕೇತುಗಳ ಜೊತೆ ಗುರುವಿನ ಸಂಬಂಧ ಏನಾದರೂ ಬಂದ್ರೆ ಆಗ ತೀರ್ಪನ್ನ ನೀಡುವಂತಹ ವಿಮರ್ಶಾತ್ಮಕ ವ್ಯಕ್ತಿತ್ವವನ್ನ ನೀಡುತ್ತೆ. ಅಲ್ಲಿ ನಿಮ್ಮ ಸಂಗಾತಿ ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಕೂಡ ನೀವು ಸಮಸ್ಯೆಗಳನ್ನು ಕಂಡುಕೊಳ್ಳುವಂತಹ ಸಾಧ್ಯತೆಗಳಿದೆ. ಯಾಕೆಂದ್ರೆ ಮೇಲ್ನೋಟಕ್ಕೆ ನೀವು ತೀರ್ಮಾನ ಮಾಡಿ ಅವರ ವ್ಯಕ್ತಿತ್ವ ಹೀಗೆ ಅನ್ನುವಂಥದ್ದನ್ನ ನೀವು ತಿಳಿಯಪಡಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ರಾಹು ಅಥವಾ ಕುಜನ ಜೊತೆಯಲ್ಲಿ ಶುಕ್ರನ ಸಂಬಂಧ ಏನಾದರೂ ಬಂದಿದ್ರೆ ಅಲ್ಲಿ ಪ್ರತ್ಯೇಕತೆಗೆ ಆಧಾರವನ್ನು ಉಂಟು ಮಾಡುತ್ತೆ ಇದು. ಇಂತಹ ಸನ್ನಿವೇಶ ವಿವಾಹೇತರ ಸಂಬಂಧಗಳೊಂದಿಗೆ ಪ್ರಕಟವಾಗ್ಬಿಡುತ್ತೆ. ಇದು ಮದುವೆಯನ್ನ ವಿಚ್ಛೇದನದ ಕಡೆಗೆ ಕರ್ಕೊಂಡು ಹೋಗುವಂಥದ್ದು. ಹಾಗಾಗಿ ಪತಿ ಪತ್ನಿಯರ ಮಧ್ಯೆ ಹೊಂದಾಣಿಕೆಯ ಕೊರತೆ ಬಹಳ ಪ್ರಮುಖವಾಗಿ ಕಂಡುಬರುತ್ತೆ. ಇದರಿಂದ ಅವರಲ್ಲಿ ಮನಸ್ತಾಪಗಳು ಬಹಳ ಬೇಗ ಮೂಡುವಂಥದ್ದು, ಹಾಗೆ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ದ್ವೇಷ ಸಾಧಿಸುವಂತಹ ಸಂದರ್ಭಗಳು ಕೂಡ ಸೃಷ್ಟಿಯಾಗಿಬಿಡುತ್ತೆ. ಹಾಗಾಗಿ ಸಂಗಾತಿಯಲ್ಲಿ ಒಬ್ಬರ ಮಾತು ಇನ್ನೊಬ್ಬರಿಗೆ ಇಷ್ಟ ಆಗಲ್ಲ, ಒಬ್ಬರ ನಡವಳಿಕೆ ಇಷ್ಟ ಆಗಲ್ಲ, ಅಂತಹ ಸಂದರ್ಭದಲ್ಲೇ ಅವರಲ್ಲಿರುವಂತಹ ಸಣ್ಣ ತಪ್ಪುಗಳು ಬಹಳ ದೊಡ್ಡದಾಗಿ ಕಾಣಿಸುತ್ತೆ. ಅದನ್ನೇ ಕಾರಣವಾಗಿ ಮುಂದೆ ಮಾಡಿಕೊಂಡು ಈ ವಿಚ್ಛೇದನವನ್ನು ಪಡ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ಹಣಕಾಸಿನ ಸ್ವಾಯತ್ತತೆ ಏನಿದೆ ಅದರಿಂದ ವಿಚ್ಛೇದನಗಳು ಜಾಸ್ತಿ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಇದೆ. ಅಂದರೆ ಇಲ್ಲಿ ವಧುವಾಗಲಿ ವರ ಆಗಲಿ ಇಬ್ಬರೂ ಕೂಡ ದುಡಿಯುವಂಥವ್ರು, ಹಾಗಾಗಿ ಈ ಹಣಕ್ಕಾಗಿ ಒಬ್ಬರನ್ನೊಬ್ಬರು ಆಶ್ರಯಿಸುವಂತಹ ಅಗತ್ಯತೆ ಕಡಿಮೆ ಇರುತ್ತೆ. ಇದರಿಂದ
ಸ್ವತಂತ್ರ ಪ್ರವೃತ್ತಿಗೆ ಕಾರಣವಾಗಿರುವಂತಹ ಅಂಶಗಳಾಗಿರೋದ್ರಿಂದ ಅಲ್ಲಿ ಯಾರೂ ಕೂಡ ಸೋಲುವಂತಹ ಒಂದು ಮನಸ್ಥಿತಿಯಲ್ಲಿ ಇರಲ್ಲ. ಅಂದ್ರೆ ಒಬ್ಬರನ್ನೊಬ್ಬರ ಪರಸ್ಪರ ತಿಳುವಳಿಕೆಯ ಮೂಲಕ ಹೋಗುವಂತಹ ಒಂದು ಮನಸ್ಥಿತಿ ಇರಲ್ಲ. ಇದರಿಂದಲೇ ಪ್ರತ್ಯೇಕತೆಗೆ ಇದು ನಾಂದಿಯಾಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಇದೆ. ಇಲ್ಲಿ ಹುಡುಗಿಗೆ ವಿಶೇಷವಾಗಿ ಈ ಆರ್ಥಿಕ ಸ್ವಾಯತ್ತತೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಕೆಲವರ ಮನೆಯಲ್ಲಿ ಉದ್ಯೋಗದಲ್ಲಿರುವಂತಹ ಹುಡುಗಿಯೇ ಬರಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿಕೊಂಡಿರ್ತಾರೆ. ಅಂದ್ರೆ ತಮ್ಮ ಮಗನಿಗೆ ಉದ್ಯೋಗಸ್ಥ ಸ್ತ್ರೀಯೇ ಬೇಕು ಅನ್ನುವಂಥದ್ದು, ಹಾಗಾಗಿನೇ ಅಂಥ ಒಂದು ಸಂಬಂಧವನ್ನೇ ಹುಡುಕ್ತಾ ಇರ್ತಾರೆ. ಇಲ್ಲಿ ಜಾತಕದಲ್ಲಿ ಆರನೇ ಮನೆ ಶುಕ್ರ ಪುರುಷನ ಜಾತಕದಲ್ಲಿದ್ದಾಗ ಉದ್ಯೋಗದಲ್ಲಿರುವ ಹುಡುಗಿ ಆಗಿರ್ತಾರೆ, ಅಥವಾ ಆರನೇ ಮನೆ ಶುಕ್ರನು ಕೆಲಸಕ್ಕೆ ಹೋಗಬೇಕು ಅನ್ನುವಂಥದ್ದೇ ಅವರ ಮನಸ್ಥಿತಿ ಇರುತ್ತೆ. ಇಂದಿನ ದಿನದಲ್ಲಿ ಮದುವೆ ಮಾಡಿಕೊಳ್ಳುವಂತಹ ಹುಡುಗನ ಕಡೆಯವರು ಅಥವಾ ಹುಡುಗನ ಮನೆಯವರು ವಿಶೇಷವಾಗಿ ಕೆಲಸದಲ್ಲಿ ಇರುವ ಹುಡುಗಿ ಬೇಕು ಅನ್ನುವಂಥ ಅಭಿಪ್ರಾಯವನ್ನು ಇಟ್ಕೊಂಡಿರ್ತಾರೆ. ಇಲ್ಲಿ ಶುಕ್ರ ಆರನೇ ಮನೆಯ ಅಧಿಪತಿ ಆದರೆ ಅಂತಹ ಸ್ತ್ರೀ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅಥವಾ ಉದ್ಯೋಗದಲ್ಲೇ ಇರ್ತಾಳೆ. ಇವರು ಕೆಲಸಕ್ಕೆ ಹೋಗುವಂಥದ್ದೇ ಒಳ್ಳೆಯದು. ಯಾಕೆಂತ ಹೇಳಿದ್ರೆ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಏನಾದರೂ ಇದ್ರೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಅವರನ್ನು ಕಾಡತ್ತೆ ಅನ್ನುವಂಥದ್ದು ಇದೆ. ಅಂತಹ ಸಂದರ್ಭದಲ್ಲಿ ಯಾರು ಕೆಲಸಕ್ಕೆ ಹೋಗದೆ ಮನೆಯಲ್ಲಿರ್ತಾರೋ ಅಂಥವರು ಸ್ವಲ್ಪ ಹಣಕಾಸಿನ ಸಂಸ್ಥೆಗಳಿಂದ ಅಥವಾ ಬ್ಯಾಂಕ್ಗಳಿಂದ ಸಾಲವನ್ನು ಪಡ್ಕೊಂಡು ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಹಣವನ್ನು ಕಂತಿನ ಮೂಲಕ ಆ ಸಾಲವನ್ನು ತೀರಿಸಲಿಕ್ಕೆ ಕಟ್ಟುತ್ತಾ ಬರಬೇಕು. ಆಗ ಆರೋಗ್ಯ ಸಮಸ್ಯೆ ಬರಲ್ಲ ಅನ್ನುವಂಥದ್ದು ಕೂಡ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಇನ್ನು ಆರನೇ ಮನೆ ಶುಕ್ರ ಗಂಡಿನ ಜಾತಕದಲ್ಲಿ ಇದ್ದಾಗ ಶುಕ್ರನ ದೃಷ್ಟಿ ದ್ವಾದಶವಾಗಿ ಹನ್ನೆರಡನೇ ಮನೆಯ ಮೇಲಿರುತ್ತೆ. ಇಲ್ಲಿ ದಾಂಪತ್ಯ ಸುಖ ಭಾವವನ್ನು ಇದು ನೋಡೋದ್ರಿಂದ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. ಇನ್ನು ಶುಕ್ರ ಇರುವಂತಹ ಮನೆ ಜಲರಾಶಿಯಾಗಿದ್ರೆ ಅಲ್ಲಿ ಶ್ರೀಮಂತ ಯೋಗ ಅವರಿಗಿರುತ್ತೆ. ಜೊತೆಗೆ ಸಂಸಾರವನ್ನ ಮೇಲೆ ತರಲಿಕ್ಕೆ ಶತಾಯ ಗತಾಯ ಪ್ರಯತ್ನ ಪಡ್ತಾ ಇರ್ತಾಳೆ ಆಕೆ. ಇನ್ನು ಶುಕ್ರನಿಗೆ ಶುಕ್ರನ ನಕ್ಷತ್ರದಲ್ಲಿದ್ರೆ ಬದುಕು ಬರ್ಬರವಾಗಿರುತ್ತೆ. ಅಂದ್ರೆ ಬದುಕು ತುಂಬಾ ಕಷ್ಟವಾಗಿ ಬಿಡುತ್ತೆ. ಹಾಗಾಗಿ ಅಷ್ಟ ಕಷ್ಟಗಳು ಬರುತ್ತೆ ಅನ್ನುವಂಥ ವಿಚಾರ ಇಲ್ಲಿ ಬರುತ್ತೆ ನೋಡಿ. ಹಾಗಾಗಿ ಸಾವಿಗೆ ಸಮಾನವಾದಂತಹ ದುಃಖ ಆ ಒಂದು ಮನೆಯಲ್ಲಿರುತ್ತೆ ಅನ್ನುವಂಥದ್ದು ಇದೆ. ಆದರೆ ವಯಸ್ಸು 40 ದಾಟಿದ ನಂತರ ಅವರ ಜೀವನ ಚೆನ್ನಾಗಿರುತ್ತೆ. ಹಾಗಾಗಿ ಶುಕ್ರನಿಂದ ನಾವು ಈ ವಿವಾಹದ ಸಂದರ್ಭಗಳಲ್ಲಿ ವಿವಾಹದ ನಂತರದ ಸಂದರ್ಭಗಳಲ್ಲಿ ಅವರ ಬದುಕು ಹೇಗಿರುತ್ತೆ ಅನ್ನುವಂಥದ್ದು ಇದರಿಂದ ನಮಗೆ ಸ್ಪಷ್ಟವಾಗುತ್ತೆ. ಹಾಗಾಗಿ ಶುಕ್ರನಿಂದ ಉತ್ತಮ ಫಲಗಳನ್ನು ಕಾಣಬೇಕು ಅಂತ ಹೇಳಿದ್ರೆ ನೀತಿ ನಿಯಮಗಳನ್ನು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಳವಡಿಸ್ಕೊಳ್ಬೇಕು. ಶಿಸ್ತುಬದ್ಧವಾದಂತಹ ಜೀವನವನ್ನು ರೂಪಿಸಿಕೊಂಡ್ರೆ ಮಾತ್ರ ಶುಕ್ರನಿಂದ ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಅಶಿಸ್ತಿನ ಬದುಕನ್ನು ನಡೆಸಿದ್ರೆ ಅಲ್ಲಿ ಶುಕ್ರ ಕೆಟ್ಟು ಹೋಗ್ತಾನೆ. ಆ ಸಂದರ್ಭದಲ್ಲೇ ಪತಿ ಪತ್ನಿಯರ ಮಧ್ಯೆ ವಿರಸಗಳು ಹೆಚ್ಚಾಗುತ್ತೆ. ಇನ್ನು ವಿಶೇಷವಾಗಿ ಶುಕ್ರನನ್ನು ಬಲಪಡಿಸ್ಕೊಳ್ಬೇಕಂದ್ರೆ ಮತ್ತೊಂದು ಅಂಶವನ್ನು ಅನುಸರಣೆ ಮಾಡಬೇಕು. ಏನಂದ್ರೆ ಸ್ತ್ರೀಯರನ್ನ ಗೌರವಿಸಬೇಕು. ಸ್ತ್ರೀ ಯಾರೇ ಆಗ್ಲಿ ಹೆಂಡತಿ ಆದರೂ ಅವರನ್ನ ಗೌರವದಿಂದ ಬಹುವಚನದಲ್ಲಿ ಸಂಬೋಧಿಸುವಂಥದ್ದು. ಮಾತುಕತೆ ಇದ್ದಾಗ ಶುಕ್ರನಿಂದ ಉತ್ತಮ ಫಲಗಳನ್ನು ಕಾಣಲಿಕ್ಕೆ ಮಾತ್ರ ಸಾಧ್ಯವಾಗುತ್ತೆ. ಇದರಿಂದ ಶುಕ್ರನಿಂದ ಉತ್ತಮ ಫಲವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಶುಕ್ರ ನೀಚ ಸ್ಥಾನದಲ್ಲಿ ಇದ್ದರೂ ಕೂಡ ಕೆಲವು ಲಗ್ನದವರಿಗೆ ಉತ್ತಮ ಫಲಗಳನ್ನು ಕೊಡ್ತಾನೆ. ಆದರೆ ಶುಕ್ರ ಉಚ್ಚವಾಗಿರುವಂತಹ ಕೆಲವು ಲಗ್ನಗಳಲ್ಲೂ ಕೂಡ ಕೆಲವು ಬಾರಿ ಉಚ್ಚ ಫಲಗಳು ಸಿಕ್ಕುವಂಥದ್ದು ಅಪರೂಪವಾಗಿ ಬಿಡುತ್ತೆ. ಹಾಗಾಗಿ ಈ ಶುಕ್ರನನ್ನು ಅಬಾಧಿತವಾಗಿ ನೋಡಿಕೊಳ್ಬೇಕು. ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಸಂಸಾರವನ್ನು ನಡೆಸುವಂಥದ್ದು, ಒಬ್ಬರ ತಪ್ಪನ್ನು ಮತ್ತೊಬ್ಬರು ಮನ್ನಿಸುವಂಥದ್ದನ್ನು ಮಾಡಿದಾಗ ಮಾತ್ರ ಆ ಸಾಂಸಾರಿಕ ಬದುಕು ಸುಂದರವಾಗಿರುತ್ತೆ. ಎಲ್ಲಿ ಬದುಕು ಸುಂದರವಾಗಿರುತ್ತೆ, ಪತಿ ಪತ್ನಿಯರಲ್ಲಿ ಎಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಚೆನ್ನಾಗಿರುತ್ತೆ, ಅಂಥವರಲ್ಲಿ ಅಥವಾ ಅಂತಹ ಮನೆಗಳಲ್ಲಿ ಶ್ರೀಮಂತಿಕೆ ಇರುತ್ತೆ, ಸಂಪತ್ತು ಕ್ರೋಢೀಕರಣ ಆಗುತ್ತೆ. ಅದಕ್ಕೂ ಕೂಡ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿನೇ ಸಂಪತ್ತಿನ ಸಂಗ್ರಹಣೆ ಆಗಬೇಕು. ಸ್ವಂತ ಮನೆ ಆಗಲಿ, ಸ್ವಂತ ವಾಹನ ಆಗಲಿ, ಅಥವಾ ಐಷಾರಾಮಿ ಜೀವನವಾಗಲಿ ನಡೆಸಲಿಕ್ಕೆ ಶುಕ್ರನೇ ಪ್ರಮುಖ ಕಾರಣವಾಗಿರುವಂಥವನು. ಹಾಗಾಗಿ ಪತಿ ಪತ್ನಿಯರಿಬ್ಬರೂ ಕೂಡ ಏಕ ಮನಸ್ಸಿನಿಂದ ಆ ಸಂಸಾರಕ್ಕೆ ತ್ಯಾಗ ಮಾಡುವಂತಹ ಒಂದು ಹಿನ್ನೆಲೆಯಲ್ಲಿ ಬದುಕೇನಾದರೂ ಇದ್ರೆ ಆ ಸಂಸಾರ ಅಭಿವೃದ್ಧಿಯನ್ನು ಕಾಣುತ್ತೆ. ಹಾಗಾಗಿನೇ ಒಂದು ಶ್ರೀಮಂತಿಕೆ ಅನ್ನುವಂಥದ್ದು ಅಲ್ಲಿ ಬರುವಂಥದ್ದು.
ಇದರಿಂದ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ಆ ಕುಟುಂಬದಲ್ಲಿ ಹುಟ್ಟುವಂತಹ ಮಕ್ಕಳು ಕೂಡ ಆರೋಗ್ಯದ ಬದುಕನ್ನ, ಗೌರವಯುತವಾದಂತಹ ಬದುಕನ್ನ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದಲ್ಲಿ ಮಿಶ್ರ ಫಲಗಳ ಯೋಗ ಇರುವಂಥದ್ದು. ಅದರಲ್ಲೂ ಈ ದಿನದ ವಿದ್ಯಮಾನಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ ಸ್ವಲ್ಪ ಹಿನ್ನಡೆ ಇರುವಂಥದ್ದು, ಮಂದಗತಿಯಲ್ಲಿ ಕೆಲಸಗಳು ನಡೆಯುವಂಥದ್ದು ಇದೆ. ಅದರಲ್ಲೂ ನಿಮ್ಮ ಆಪ್ತ ಸ್ನೇಹಿತರಿಂದ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಉಂಟಾಗುವಂಥದ್ದು ಇದೆ. ಇದರಿಂದ ಅನಿರೀಕ್ಷಿತ ಸಮಸ್ಯೆಗಳು ಎದುರಾಗುವಂಥದ್ದು. ಹಾಗಾಗಿಯೇ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ನಿರಾಶಾದಾಯಕವಾಗಿರುತ್ತೆ. ಅದರಲ್ಲೂ ಸ್ವಂತ ವ್ಯಾಪಾರವನ್ನು ಮಾಡುವಂಥವ್ರಿಗೆ ಈ ದಿನ ಸ್ಪರ್ಧೆಗಳು, ಪೈಪೋಟಿಗಳು ಜಾಸ್ತಿ ಇರುತ್ತೆ. ಹಾಗಾಗಿಯೇ ನಿಮ್ಮ ಒಂದು ಪ್ರಗತಿಯನ್ನು ಕಂಡು ಕೆಲವರು ಹೊಟ್ಟೆ ಉರಿ ಪಡುವಂಥವರ ಸಂಖ್ಯೆ ಜಾಸ್ತಿ ಇರುತ್ತೆ. ಇದರಿಂದ ಅಭಿವೃದ್ಧಿ ಕಾಣಲಿಕ್ಕೆ ಸ್ವಲ್ಪ ಕಷ್ಟವಾಗುವಂಥದ್ದು. ಇನ್ನು ಕೆಲವರಿಗೆ ಒಂದು ಹಿಂಜರಿಕೆ, ಕೀಳರಿಮೆ ಅನ್ನುವಂಥದ್ದು ಇರುತ್ತೆ. ಯಾರು ನಮ್ಮ ಬಗ್ಗೆ ಏನಂದುಕೊಳ್ತಾ ಇದ್ದಾರೆ ಅನ್ನುವಂಥದ್ದರ ಚಿಂತೆ ಹೆಚ್ಚಾಗ್ತಾ ಇರುತ್ತೆ. ಹಾಗಾಗಿ ಈ ದಿನ ಬಹಳ ಒಂದು ಕಾನ್ಶಿಯಸ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಇದು ನಿಮಗೆ ಒಂದು ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೂ ಕೂಡ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುವಂಥ ಸಂದರ್ಭಗಳಿರುತ್ತೆ. ಇನ್ನು ಅನಾರೋಗ್ಯ ಸಮಸ್ಯೆ ಕೂಡ ಬಾಧಿಸುವಂಥದ್ದು, ಇದಕ್ಕೂ ಕೂಡ ನಿಮ್ಮ ಕೆಲಸಗಳಲ್ಲಿ ಅಡ್ಡಿ ಆತಂಕಗಳಾಗುವಂಥದ್ದು ಕೂಡ ಇದೆ. ಇನ್ನು ಉದ್ಯೋಗ ಕ್ಷೇತ್ರಕ್ಕೆ ಬಂದರೆ ಅಲ್ಲಿ ಮೇಲಧಿಕಾರಿಗಳಿಂದನೂ ಕೂಡ ಅಷ್ಟೊಂದು ನಿಮಗೆ ಉತ್ತಮವಾದಂತಹ ಒಂದು ವಾತಾವರಣ ಕಂಡುಬರಲ್ಲ. ಇದು ಕೂಡ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದಾಗುತ್ತೆ. ಇನ್ನು ಈ ದಿನದಲ್ಲಿ ಮನೆಯಲ್ಲೂ ಕೂಡ ಸ್ವಲ್ಪ ಒತ್ತಡದ ವಾತಾವರಣ ಇರುವಂಥದ್ದು, ನೆಮ್ಮದಿ ಒಟ್ಟಾರೆ ಕಡಿಮೆ ಇರುತ್ತೆ. ಹಾಗಾಗಿಯೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನೀವು ಹೆಚ್ಚಿನ ಇನ್ವಾಲ್ವ್ಮೆಂಟನ್ನು ಇಟ್ಕೊಳ್ಬೇಕಾಗತ್ತೆ. ಅಂದರೆ ಆಸಕ್ತಿ ಬೇಕು, ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಹೆಸರನ್ನು ಹಾಳು ಮಾಡುವಂತಹ ರಹಸ್ಯ ತಂತ್ರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಒಟ್ಟಾರೆ ಈ ಗ್ರಹಗತಿಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾದಂತಹ ಸ್ಥಿತಿಯಲ್ಲಿ ಇಲ್ಲದೇ ಇರೋದರಿಂದ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ನಿರ್ವಿಘ್ನವಾಗಿ ಕೆಲಸಗಳಾಗಬೇಕು, ಅದಕ್ಕಾಗಿ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿಯವರಿಗೆ ಈ ದಿನ ಬಹು ನಿರೀಕ್ಷಿತವಾದಂತಹ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಾಗಲಿ, ನಿಮ್ಮ ಯೋಜನೆಗಳಾಗಲಿ ಫಲಪ್ರದವಾಗುವಂತಹ ದಿನ ಇದು. ಅದರಲ್ಲೂ ವಿಶ್ರಾಂತಿ ಇಲ್ಲದಂತಹ ದಿನ, ಚಟುವಟಿಕೆಗಳು ಭರಪೂರ ಇರುವಂಥದ್ದು. ಹಾಗಾಗಿಯೇ ಒಂದು ನಿಮಿಷ ಕೂಡ ನಿಮಗೆ ಬಿಡುವಿಲ್ಲ, ಕೆಲಸದ ಮೇಲೆ ಕೆಲಸ ಇರುವಂಥದ್ದು. ಆದರೆ ಕೆಲಸದ ಒತ್ತಡ ಇಲ್ಲ, ಕೆಲಸವನ್ನು ಬಹಳ ಸಂತೋಷದಿಂದ ಮಾಡುವಂಥದ್ದು. ಅದರಲ್ಲೂ ಕೀರ್ತಿ ಸ್ಥಾನದಲ್ಲಿ ಈ ದಿನ ಚಂದ್ರ ಇರೋದರಿಂದ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಉತ್ತಮವಾದಂಥ ಒಂದು ಸ್ಥಾನಮಾನ ಸಿಕ್ಕತ್ತೆ. ಹಾಗೆ ನಿಮ್ಮ ಸ್ವಂತ ಕೆಲಸಗಳಷ್ಟೇ ಅಲ್ಲ, ನಿಮ್ಮ ಬಂಧು ಬಾಂಧವರ ಕೆಲಸ ಆಗಲಿ, ನೆರೆಹೊರೆಯವರ ಕೆಲಸ ಆಗಲಿ ಬಹಳ ಮುತುವರ್ಜಿಯಿಂದ ಈ ದಿನ ಮಾಡುವಂಥದ್ದು ಇದೆ. ಹಾಗಾಗಿ ಎಲ್ಲರ ವಿಶ್ವಾಸವನ್ನು ಗಳಿಸ್ಕೊಳ್ಬೇಕು, ಎಲ್ಲರ ಪ್ರೀತಿ ಬೇಕು, ಸಹಕಾರ ಬೇಕು ಅಂತ ಹೇಳಿ ಹಾತೊರೆಯುವಂಥ ಒಂದು ಮನಸ್ಸು ಈ ದಿನ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಜೊತೆಗೆ ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ಪರಿಚಯಗಳು ಹೆಚ್ಚಾಗುವಂಥದ್ದು, ಅವರಿಗೆ ಬೇಕಾದಂತಹ ಸಹಾಯವನ್ನಾಗಲಿ ಅಥವಾ ಅವರಿಂದ ನೀವು ಪಡ್ಕೊಳ್ಬೇಕಾಗಿರುವಂತಹ ಸಹಕಾರವನ್ನಾಗಲಿ ಬಹುವಿಧದಲ್ಲಿ ಈ ದಿನ ನೀವು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ವಿವಾದಗಳಿದ್ದರೂ ಕೂಡ ಅಥವಾ ಯಾವುದೇ ಪ್ರಯತ್ನಗಳಿದ್ದರೂ ಕೂಡ ಅದು ನಿಮಗೆ ಉತ್ತಮ ಅನುಕೂಲಕರವಾದಂತಹ ಪ್ರತಿಫಲವನ್ನು ತಂದುಕೊಡತ್ತೆ. ಹಾಗಾಗಿಯೇ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾದಾಗ ಮನಸ್ಸಿಗೆ ಸಮಾಧಾನ. ಒಂದು ಕೆಲಸ ಸಮಾಧಾನ ತಂದರೆ ಅದು ಮತ್ತೊಂದು ಕೆಲಸಕ್ಕೆ ಪ್ರೇರೇಪಣೆಯನ್ನು ನೀಡುವಂಥದ್ದು. ಹಾಗಾಗಿಯೇ ಈ ದಿನ ನೀವು ಸೆಲ್ಫ್ ಮೋಟಿವೇಟೆಡ್ ಪರ್ಸನ್ ಆಗಿರ್ತೀರಿ. ಯಾರೂ ನಿಮಗೆ ಮೋಟಿವೇಟ್ ಮಾಡುವಂಥ ಅಗತ್ಯ ಇಲ್ಲ, ಕೆಲಸ ಕಾರ್ಯಗಳೇ ನಿಮ್ಮನ್ನು ಪ್ರೇರೇಪಣೆಗೊಳಿಸುವಂಥದ್ದು ಇದೆ. ಒಟ್ಟಾರೆ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ನಿರೀಕ್ಷಿತ ಪ್ರಗತಿಯನ್ನು ಕಾಣುವಂಥ ಒಂದು ಅದೃಷ್ಟದ ದಿನ ಅಂತ ಹೇಳ್ಬೋದು ಈ ದಿನವನ್ನು. ಹಾಗೆ ನಿಮ್ಮ ದಕ್ಷತೆ, ನಿಮ್ಮ ಒಂದು ಪ್ರತಿಭೆ, ಇದರ ಆಧಾರದ ಮೇಲೆ ಕಾರ್ಯ ಸಾಧನೆ ಆಗುವಂಥದ್ದು ಇದೆ. ಏಕೆಂದರೆ ನಿಮ್ಮ ಒಂದು ಅನುಭವವನ್ನು ಬಹಳಷ್ಟು ಮಟ್ಟಿಗೆ ನೀವು ಸಂದರ್ಭೋಚಿತವಾಗಿ ಬಳಸ್ಕೊಳ್ತೀರಿ. ಮತ್ತು ಯಾರನ್ನು ಎಲ್ಲಿಡಬೇಕು, ಯಾರಿಂದ ಏನು ಪಡೆಯಬೇಕು ಅನ್ನುವಂಥ ವಿಚಾರ ಬಹಳ
ಪ್ರಾಕ್ಟಿಕಲ್ ಆಗಿ ನಿಮಗೆ ಈ ದಿನ ಒದಗಿ ಬರುವಂಥದ್ದು. ಹಾಗಾಗಿ ಈ ದಿನದ ಪರಿಸ್ಥಿತಿಯನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ತೀರಿ. ಇದು ಬಹಳ ಮುಖ್ಯ, ಇದು ಪ್ರಗತಿಗೆ ಕಾರಣವಾಗಿರುವಂಥದ್ದು. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಈ ದಿನ ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸುವಂಥದ್ದು, ಹಾಗೆ ನೀವು ಮಾಡುವಂತಹ ಪ್ರಯತ್ನದಲ್ಲಿ ಮಿಶ್ರ ಫಲಗಳು ಇರುವಂಥದ್ದು ಇದೆ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕದೇ ಇದ್ದಾಗ ಸ್ವಲ್ಪ ನಿರಾಸೆ ಆಗುವಂಥದ್ದು ಇದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೀವು ಅಂದುಕೊಂಡಂತಹ ಕೆಲಸಗಳಾಗಲ್ಲ, ನೀವು ನಿರೀಕ್ಷೆ ಮಾಡಿದಂತಹ ಸನ್ನಿವೇಶಗಳು ನಿಮಗೆ ಒದಗಿ ಬರಲ್ಲ, ಇದು ಕೂಡ ಭಾರಿ ನಿರಾಸೆಯನ್ನು ತರಿಸುವಂಥದ್ದು. ಹಾಗಾಗಿ ಈ ದಿನ ಯಾವುದೇ ವಿಚಾರದಲ್ಲಿ ಯಾರಿಂದಲೂ ಏನನ್ನೂ ಹೆಚ್ಚಿನದನ್ನು ನಿರೀಕ್ಷೆ ಮಾಡಬೇಡಿ. ಸಾಮಾನ್ಯವಾಗಿ ಜೀವನ ಇರಲಿ, ಆದರೆ ಅತಿ ಆಲೋಚನೆಗಾಗಲಿ ಊಹೆ ಪೋಹ ಕಲ್ಪನೆ ಇತ್ಯಾದಿಗಳಿಗೆ ಅವಕಾಶವನ್ನು ಕೊಡಬೇಡಿ ಈ ದಿನದಲ್ಲಿ. ಹಾಗೆ ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಆಲಸ್ಯ ಮನೋಭಾವ ಇರುವಂಥದ್ದು, ಇಲ್ಲ ಒಂದು ಕಡೆ ಸೋಮಾರಿತನ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಕುಟುಂಬಸ್ಥರಿಂದಲೂ ಕೂಡ ಈ ದಿನ ನಿಮಗೆ ಒಳ್ಳೆಯ ಸ್ಥಾನಮಾನ ಸಿಕ್ಕಲ್ಲ, ನಿಮ್ಮ ಮಾತಿಗೆ ಪುರಸ್ಕಾರ ಇಲ್ಲ. ಹಾಗೆ ನಿಮ್ಮ ಸಂಗಾತಿ ನಿಮ್ಮ ಪ್ರೀತಿಪಾತ್ರರು ಕೂಡ ನಿಮ್ಮ ಮಾತಿನಲ್ಲಿ ಏನೋ ಒಂದು ದೋಷವನ್ನು ಎಣಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಾಕ್ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಸಮಾಧಾನ ಇಲ್ಲ, ಸಮಾಧಾನ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಮಾತು ನಿಮ್ಮ ನಿಯಂತ್ರಣದಲ್ಲಿ ಇರಲ್ಲ. ಹಾಗಾಗಿ ಮಾತಿನಿಂದಲೇ ಹೆಚ್ಚು ಅನರ್ಥಗಳಾಗುವಂತಹ ಸಾಧ್ಯತೆ ಈ ದಿನ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ಮನೆ ವಾರ್ತೆಯ ಖರ್ಚು ಮಿತಿಮೀರಿ ಉಂಟಾಗುವಂಥದ್ದು, ಇದು ಒಂದು ರೀತಿಯಲ್ಲಿ ಒತ್ತಡವನ್ನು ತರುತ್ತೆ. ಹಾಗಾಗಿನೇ ಅಸಮಾಧಾನ ಬಹಳ ಬೇಗ ಬರುವಂಥದ್ದು. ಹಾಗೆ ಅಸಮಾಧಾನಕ್ಕೆ ನಿಮ್ಮ ಕಠಿಣವಾದಂತಹ ಕಠೋರವಾದಂತಹ ಮಾತುಗಳು ಕೂಡ ಕೆಲವರನ್ನ ಹಿಂಸಿಸುತ್ತೆ. ಹಾಗಾಗಿ ಈ ದಿನ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಮನರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು ಕೂಡ ಇದೆ. ಆದರೆ ಈ ಸ್ನೇಹಿತರ ಆಯ್ಕೆ ಅನ್ನುವಂಥದ್ದು ಬಹಳ ಮುಖ್ಯ ಈ ದಿನದಲ್ಲಿ. ಹಾಗೆ ಇನ್ನೊಬ್ಬರಲ್ಲಿರುವಂಥ ತಪ್ಪುಗಳನ್ನು ಹುಡುಕ್ಲಿಕ್ಕೆ ಹೋಗಬೇಡಿ ಈ ದಿನ, ನಿಮಗೆ ಸಮಾಧಾನ ಇರಲ್ಲ. ಹಾಗಾಗಿ ಈ ದಿನ ಸಮಾಧಾನವಾಗಿರಬೇಕು. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಯೋಗ ಮಾಡಿ, ಧ್ಯಾನ ಮಾಡಿ, ಜೊತೆಗೆ ಆಂಜನೇಯನ ದರ್ಶನ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು, ಇದರಿಂದ ಮನಸ್ಸಿಗೆ ಸಮಾಧಾನ. ಅದರಲ್ಲೂ ಕೆಲವು ಕಾಣದ ವ್ಯಕ್ತಿಗಳನ್ನು ಕಾಣ್ತೀರಿ, ಕೆಲವೊಂದು ಬೇಡದ ವ್ಯಕ್ತಿಗಳನ್ನು ದೂರ ಇಡ್ತೀರಿ. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸಿನ ಇಚ್ಛೆಯಂತೆ ಕೆಲಸಗಳು ಆಗುವಂಥದ್ದು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಒಳ್ಳೆಯ ಸನ್ನಿವೇಶಗಳು ಈ ದಿನ ನಿಮಗೆ ಕೂಡಿ ಬರುವಂಥದ್ದು ಇದೆ. ಹಾಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಶ್ರಮ ಇರುತ್ತೆ, ಆದರೆ ಆ ಶ್ರಮದ ಪ್ರತಿಫಲ ನಿಮಗೆ ಸಂತೋಷವನ್ನು ತರುತ್ತೆ. ಜೊತೆಗೆ ಆತ್ಮೀಯ ಸ್ನೇಹಿತರ ಜೊತೆಯಲ್ಲಿ ಮನೆಯಲ್ಲಿ ಸಂತೋಷದಿಂದ ಕಳೆಯುವಂಥ ಒಂದು ಸಮಯ ಏನಿದೆ ಅದು ನಿಮಗೆ ಮಹತ್ವದ ಸಮಯ, ನೆನಪಿನಲ್ಲಿ ಉಳಿಯುವಂಥ ಸಮಯ ಅದು. ಹಾಗೆ ಸಮಾಜದಲ್ಲೂ ಕೂಡ ವಿಶೇಷ ಗೌರವಗಳನ್ನು ಪಡ್ಕೊಳ್ಳುವಂಥದ್ದು, ಏಕೆಂದರೆ ನಿಮ್ಮ ಮಾತು ಬಹಳ ನಿಖರವಾಗಿದೆ, ನಿಮ್ಮ ನಡತೆ ಆದರ್ಶಪ್ರಾಯವಾಗಿ ಇರುವಂಥದ್ದು ಈ ದಿನ. ಏಕೆಂದರೆ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಬಹಳ ಜಾಣತನದಿಂದ ವರ್ತಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಿಮಗೆ ಆಗಿರುವಂಥ ಒಂದು ಪೆಟ್ಟು ಆಗಿರುವಂಥ ಅನುಭವ, ಈ ನೋವು ದುಃಖ, ಇದು ನಿಮ್ಮನ್ನು ಪರಿಪೂರ್ಣ ವ್ಯಕ್ತಿಯನ್ನಾಗಿಸುವಂಥ ಒಂದು ಪ್ರಯತ್ನದಲ್ಲಿರುತ್ತೆ. ಹಾಗಾಗಿನೇ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ನಿಮಗೆ ಅನುಕೂಲಕರವಾಗಿರುತ್ತೆ. ಹಾಗೆ ನಿರುದ್ಯೋಗಿಗಳಿಗೆ ನೀವು ಉದ್ಯೋಗಕ್ಕಾಗಿ ಮಾಡುವಂತಹ ಪ್ರಯತ್ನಗಳು ಒಳ್ಳೆಯ ಫಲವನ್ನು ತರುತ್ತೆ. ಇನ್ನು ವಿದ್ಯಾರ್ಥಿಗಳು ಈ ದಿನ ನೀವು ಮಾಡುವಂತಹ ಪ್ರಯತ್ನ ಆಗಲಿ ಅಥವಾ ಯಾವುದೇ ಒಂದು ಉನ್ನತ ವ್ಯಾಸಂಗಕ್ಕಾಗಿ ನೀವು ಮಾಡುವಂತಹ ಪ್ರಯತ್ನ ಆಗಲಿ ನಿಮಗೆ ಶುಭ ಫಲಗಳನ್ನು ತಂದುಕೊಡುತ್ತೆ. ಯಾರದ್ದೋ ಒಬ್ಬರ ಸಹಾಯ ಸಹಕಾರ ನಿಮಗೆ ಸಿಕ್ಕುವಂಥದ್ದು ಈ ದಿನದಲ್ಲಿ. ಹಾಗಾಗಿ ಉನ್ನತ ವ್ಯಾಸಂಗದಲ್ಲಿ ಇರುವಂಥವ್ರಿಗೂ ಕೂಡ ಈ ದಿನ ನಿರೀಕ್ಷಿತ ಫಲಿತಾಂಶ ಸಿಕ್ಕೇ ಸಿಕ್ಕತ್ತೆ. ಇನ್ನು ಆಸ್ತಿಯ ಕ್ರಯ ವಿಕ್ರಯ ಇತ್ಯಾದಿ ಏನಾದರೂ ವ್ಯವಹಾರಗಳಿದ್ದರೆ ಅದರಲ್ಲೂ ಕೂಡ ನಿಮಗೆ ತುಂಬ ಅನುಕೂಲತೆಗಳು ಇರುವಂಥದ್ದು ಇದೆ. ಹಾಗೆ
ಸಾಹಿತ್ಯದಲ್ಲಿ ಯಾರಾದರೂ ಅಭಿರುಚಿ ಹೊಂದಿದಂಥವ್ರಿಗೆ ಈ ದಿನ ಅತ್ಯುತ್ತಮವಾದಂಥ ದಿನ. ಏಕೆಂದರೆ ನಿಮ್ಮ ಪ್ರತಿಭೆಗೆ ಒಳ್ಳೆಯ ಪುರಸ್ಕಾರ ಸಿಕ್ಕತ್ತೆ, ಹಾಗೆ ನಿಮ್ಮ ಪ್ರತಿಭೆಯನ್ನು ನಾಲ್ಕು ಜನರಿಗೆ ಪ್ರದರ್ಶನ ಮಾಡಲಿಕ್ಕೂ ಕೂಡ ಒಳ್ಳೆಯ ಅವಕಾಶಗಳಿದೆ, ಒಳ್ಳೆಯ ವೇದಿಕೆ ಇದೆ. ಅದು ಬಹಳ ಮುಖ್ಯ. ಏಕೆಂದರೆ ಕೆಲವರಿಗೆ ಎಷ್ಟೇ ಪ್ರತಿಭೆ ಇದ್ದರೂ ಕೂಡ ಅವರಿಗೆ ಒಂದು ಒಳ್ಳೆಯ ವೇದಿಕೆ ಸಿಗ್ತಾ ಇದ್ದಾಗ ಆ ಪ್ರತಿಭೆ ಅಲ್ಲಿ ಕಮರಿ ಹೋಗುತ್ತೆ. ಆದರೆ ಕೆಲವರಿಗೆ ನೋಡಿ, ಅಲ್ಪ ಸ್ವಲ್ಪ ಪ್ರತಿಭೆ ಇದ್ದರೂ ಒಳ್ಳೆಯ ಹಿನ್ನೆಲೆ, ಒಳ್ಳೆಯ ವೇದಿಕೆ, ಒಂದು ಗಾಡ್ ಫಾದರ್ ಅನ್ನೋಂಥದ್ದು ಸಿಕ್ಕಿದಾಗ ಅವರ ಪ್ರತಿಭೆ ಬೆಳಕಿಗೆ ಬರುತ್ತೆ. ಈ ದಿನ ಕೂಡ ನಿಮ್ಮ ಒಂದು ಪುಟ್ಟ ಪ್ರಯತ್ನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ, ಒಳ್ಳೆಯ ಸನ್ನಿವೇಶಗಳು ಕೂಡ ಇದೆ. ಹಾಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಬಹಳ ವಿಶೇಷವಾಗಿ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಸ್ವಲ್ಪ ಜಾಗೃತರಾಗಿ ಇರಬೇಕು, ಹಣದ ವಿಚಾರದಲ್ಲಿ ಜಾಗ್ರತೆ ತುಂಬ ಬೇಕು. ಅದರಲ್ಲೂ ಉದ್ಯೋಗ ಸ್ಥಾನದಲ್ಲಿ ಅಥವಾ ನಿಮ್ಮ ವ್ಯಾಪಾರಿ ಸ್ಥಳದಲ್ಲಿ ಈ ದಿನ ಸ್ವಲ್ಪ ಇರುಸು ಮುರುಸು ಉಂಟಾಗುವಂಥದ್ದು ಇದೆ. ಎಲ್ಲ ಒಂದು ಕಡೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅಥವಾ ನಿಮ್ಮ ಒಂದು ಯೋಜನೆಗಳಿಗೆ ಧಕ್ಕೆ ಉಂಟಾಗುವಂಥ ಅಪರೂಪದ ಸಾಧ್ಯತೆಗಳು ಹೆಚ್ಚಾಗಿ ಬರುತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಸುಸ್ಥಿತಿಯಲ್ಲಿದ್ದರೂ ಕೂಡ, ಉತ್ತಮವಾಗಿದ್ದರೂ ಕೂಡ ಅದನ್ನು ಬಳಸಿಕೊಳ್ಳುವಂತಹ ಸಂದರ್ಭದಲ್ಲಿ ಅತಿಯಾದ ಜಾಗ್ರತೆ ಬೇಕು. ಎಲ್ಲ ಇದೆ ಅಂತ ಹೇಳಿ ಧಾರಾಳವಾಗಿ ಖರ್ಚು ಮಾಡುವಂಥದ್ದಲ್ಲ, ಖರ್ಚಿನಲ್ಲಿ ಮಿತಿ ಇರಬೇಕು. ಉಳಿತಾಯದ ಬಗ್ಗೆ ಸ್ವಲ್ಪ ಮನಸ್ಸು ಮಾಡಲೇಬೇಕಾಗುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನದ ಗೃಹಸ್ಥಾನಗಳು ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದಕ್ಕಾಗಿಯೇ ಯಾವುದೇ ಒಂದು ಹಣಕಾಸಿನ ವಿಚಾರ ಆಗಲಿ, ಸ್ಥಿರಾಸ್ತಿಯ ವಿಚಾರವಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕು. ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕಿ ವ್ಯಾಪಾರ ಮಾಡುವಂಥದ್ದು ಈ ದಿನ ಬೇಡ. ಹಾಗೆ ಯಾವುದೇ ಒಂದು ವಸ್ತುವನ್ನು ಭಾರಿ ಹಣ ಕೊಟ್ಟು ತರಬೇಕು ಅನ್ನುವಂಥ ವಿಚಾರಗಳಿದ್ದರೆ ಅದು ಕೂಡ ಈ ದಿನ ಬೇಡ. ಯಾಕೆಂದರೆ ಆ ಖರೀದಿಯಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ಮಟ್ಟದಲ್ಲಿ ಮೋಸ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇನ್ನು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಕೂಡ ಈ ದಿನ ಅಷ್ಟೊಂದು ಯಶಸ್ವಿ ಆಗಲ್ಲ. ಏಕೆಂದರೆ ನಿಮ್ಮ ಪ್ರಯತ್ನ ಸಕಾಲಕ್ಕೆ ಆಗಲ್ಲ. ಹಾಗಾಗಿಯೇ ಈ ದಿನದಲ್ಲಿ ವ್ಯರ್ಥ ಪ್ರಯತ್ನಗಳು ಆಗುವಂಥದ್ದು. ಇನ್ನು ಈ ದಿನದ ಒಂದು ಪ್ರಯಾಣ, ಪ್ರವಾಸ ಕೂಡ ನಿಮಗೆ ಆರೋಗ್ಯಕರವಾಗಿರಲ್ಲ. ಎಲ್ಲ ಒಂದು ಕಡೆ ಅದು ಅನಾನುಕೂಲಕರವಾದಂತಹ ಸ್ಥಿತಿಯಲ್ಲಿರುತ್ತೆ. ಹಾಗಾಗಿ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು. ಅದಕ್ಕಾಗಿ ಸತತ ಪ್ರಯತ್ನ ಅನ್ನುವಂಥದ್ದು ನಡೀತಾ ಇದೆ. ಆದರೆ ಈ ಅನುಮಾನ ಪಡುವಂಥದ್ದು, ಗುಮಾನಿ ಪಡುವಂಥದ್ದು, ಈ ರಹಸ್ಯವಾಗಿ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥ ವಿಚಾರಗಳೇನಿದೆ ಇದನ್ನು ಆದಷ್ಟು ನಿಲ್ಲಿಸ್ಬಿಡಿ. ಏಕೆಂದರೆ ರಾಹು ಮತ್ತು ಶನಿ ಈ ದಿನ ನಿಮ್ಮನ್ನು ಸ್ವಲ್ಪ ಬಳಲಿಕೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ. ಅಂದರೆ ಸುಲಭದಲ್ಲಿ ಆಗುವಂತಹ ಕೆಲಸಗಳು ಕೂಡ ಸ್ವಲ್ಪ ಕಷ್ಟಕರವಾಗಿರುತ್ತೆ. ಉಗುರಿನಲ್ಲೇ ಹೋಗುತ್ತೆ, ಆದರೆ ಕೊಡಲಿಯನ್ನೇ ತರಬೇಕಾಗತ್ತೆ ನೀವು. ಅಂತಹ ಸಂದರ್ಭಗಳು ಎದುರಾಗೋದ್ರಿಂದ ಸ್ವಲ್ಪ ಜಾಗರೂಕರಾಗಿರಿ. ಇನ್ನು ನಿಮ್ಮ ವ್ಯವಹಾರಗಳು ಸುಗಮವಾಗಿ ಸಾಗಬೇಕು ಅಂತ ಹೇಳಿದ್ರೆ ಆ ವ್ಯವಹಾರದ ಬಗ್ಗೆ ಸಂಬಂಧಪಟ್ಟವರ ಜೊತೆಯಲ್ಲಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರುವಂಥದ್ದು ಉತ್ತಮ. ಇನ್ನು ಆತುರಾತುರವಾಗಿ ಯಾವುದೇ ತೀರ್ಮಾನಕ್ಕೆ ಒಳಗಾಗಬೇಡಿ. ಈ ದಿನ ಮನಸ್ಸು ಸ್ವಲ್ಪ ಟೆಂಪ್ಟೇಷನಲ್ಲಿ ಇರುವಂಥದ್ದು, ನೋಡಿದ ಕೂಡಲೇ ಒಂದು ಟೆಂಪ್ಟ್ ಆಗಿಬಿಡುತ್ತೆ. ಅಂತಹ ಸನ್ನಿವೇಶದಲ್ಲಿ ಮನಸ್ಸನ್ನು ಕೂಡ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ಹೆಸರನ್ನು ಗಳಿಸ್ಕೊಳ್ಳುವಂತಹ ದಿನ. ನೋಡಿ, ನಿಮ್ಮ ಕೆಲಸದಿಂದಲೋ, ನಿಮ್ಮ ಮಾತಿನಿಂದಲೋ, ನಿಮ್ಮ ಕಮಿಟ್ಮೆಂಟಿಂದಲೋ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಒಂದು ವಿಶೇಷ ದಿನ. ಹಾಗೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಒಂದು ಸಾಧನೆಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಕೂಡ ಸಿಕ್ಕುವಂತಹ ದಿನ ಕೂಡ. ಹಾಗೆ ಈ ದಿನದಲ್ಲಿ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರವಾಗಲಿ ಅಥವಾ ಯಾವುದೇ ಸ್ಥಿರಾಸ್ತಿಯನ್ನು ವಿಲೇವಾರಿ ಮಾಡುವಂಥದ್ದು, ಅಂದರೆ ಅದನ್ನು ಮಾರಾಟ ಮಾಡುವಂಥ ವಿಚಾರ, ಲೀಸ್ಗೆ ಕೊಡುವಂಥ ವಿಚಾರ, ಇದರಲ್ಲಿ ಹಣಕಾಸಿನ ನೆರವು ನಿಮಗೆ ಅದ್ಭುತವಾಗಿ ಬರುತ್ತೆ. ಹಾಗೆ ಈ ದಿನ ಆತ್ಮವಿಶ್ವಾಸ ಬಹಳಷ್ಟು ಮಟ್ಟಿಗೆ ಪಾಸಿಟಿವ್ ಆಗಿ ಇರುವಂಥದ್ದು ನಿಮಗೆ ಮಂಡು ಧೈರ್ಯ ಅನ್ನುವಂಥದ್ದು ತುಂಬ ಇರುತ್ತೆ. ಅದಕ್ಕಾಗಿಯೇ
ಯಾವುದೇ ವಿಚಾರ ಆದರೂ ಕೂಡ ಸ್ವಲ್ಪ ರಿಸ್ಕ್ ಆದರೂ ನೋಡೋಣ ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿ ಎಲ್ಲಿ ಪ್ರಯತ್ನ ಇದೆ ಅಲ್ಲಿ ಪ್ರಗತಿ ಇರುತ್ತೆ. ಹಾಗಾಗಿ ಈ ದಿನದಲ್ಲಿ ನೀವು ಕೆಲವೊಂದು ಕಷ್ಟದ ಕೆಲಸವಾಗಲಿ ಅಥವಾ ಬೇರೆಯವರು ಆಗಲ್ಲ ಅಂತ ಹೇಳಿ ಮಾಡದೆ ಬಿಟ್ಟಿರುವಂತಹ ಕೆಲಸವನ್ನಾಗಲಿ ಬಹಳ ಮುತುವರ್ಜಿಯಿಂದ ಮಾಡುವಂಥ ಒಂದು ಮನಸ್ಸಿದೆ. ಏಕೆಂದರೆ ಧೈರ್ಯ ಇದೆ, ಆತ್ಮವಿಶ್ವಾಸ ಇದೆ. ಹಾಗಾಗಿಯೇ ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳು ಕೂಡ ಈ ದಿನ ಚಾಲನೆಗೆ ಒಳಪಡುವಂಥದ್ದು ಇರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಪ್ರಯತ್ನವನ್ನು ಮುಂದುವರಿಸಿದರೆ ಅಲ್ಲಿ ಉತ್ತಮ ಪ್ರತಿಫಲ ದೊರೆಯದೇ ಇರಲ್ಲ. ಏನೋ ಒಂದು ಫಲ ಅನ್ನುವಂಥದ್ದು ಸಿಕ್ಕೇ ಸಿಕ್ಕತ್ತೆ, ಅದು ನಿಮಗೆ ಸಂತೋಷವನ್ನೇ ತರುವಂಥದ್ದು. ಇನ್ನು ಆರೋಗ್ಯದ ಸಮಸ್ಯೆ ಇರುವಂಥವ್ರಿಗೆ ಈ ದಿನ ಸ್ವಲ್ಪ ರಿಲೀಫ್ ಇರುವಂಥದ್ದು. ಎಲ್ಲೋ ಒಂದು ಕಡೆ ಆರೋಗ್ಯಕ್ಕೆ ಒಂದು ಮದ್ದು, ಒಂದು ಸಾಂತ್ವನದ ಮಾತು ನಿಮಗೆ ಕೇಳಿ ಬರುವಂಥದ್ದು. ಇದರಿಂದ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಕೂಡ ಆಗುತ್ತೆ. ಆದರೆ ಈ ದಿನ ಯಾರು ಹೊಗಳಿಕೆಗೆ ಒಳಗಾಗ್ತೀರಿ ಅಲ್ಲಿ ಅಪಹಾಸ್ಯಕ್ಕೆ ಒಳಗಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ಹೊಗಳು ಭಟ್ಟರಿಂದ ಸ್ವಲ್ಪ ದೂರ ಇರುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಮಿತ್ರ ಪರಿವಾರದಲ್ಲಿ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಕಾರ್ಯ ಸಾಧನೆ ಬಗ್ಗೆ ಕೆಲವರು ಉತ್ತಮವಾದಂತಹ ಮಾತುಗಳನ್ನು ಹೇಳುವಂಥವರು, ಅವರಿಂದ ಈ ದಿನ ನೀವು ಕಲಿಯುವಂಥದ್ದು ಬಹಳಷ್ಟು ಮಟ್ಟಿಗಿರುತ್ತೆ. ಹಾಗಾಗಿ ಈ ದಿನ ನಿಮಗೆ ಅನುಕೂಲಕರವಾಗಿರುವಂಥ ಒಂದು ಗೆಳೆತನವನ್ನು ಮಾಡಿಕೊಳ್ಳಿ. ಯಾಕೆಂದರೆ ನಿಮ್ಮ ಪ್ರಗತಿಗೆ, ನಿಮ್ಮ ಅಭಿವೃದ್ಧಿಗೆ ಅದು ಪೂರಕವಾಗಿರಬೇಕು. ಹಾಗಾಗಿ ನಿಮ್ಮನ್ನು ಈ ಹಿತ ಶತ್ರುಗಳಂತೆ ನೋಡುವಂತಹ ಸ್ನೇಹಿತರು ಯಾರಿದ್ದಾರೆ ಅಂಥವರಿಂದ ಸ್ವಲ್ಪ ದೂರ ಉಳಿಯುವಂಥ ಒಂದು ಪ್ರಯತ್ನ ಆಗಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ, ಈ ದಿನ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬಹಳ ಅದ್ಭುತವಾದಂತಹ ದಿನ. ಅದರಲ್ಲೂ ನಿಮ್ಮ ಈ ದಿನದ ಜೀವನವನ್ನು ಸದಾಕಾಲ ಸಮತೋಲನದಲ್ಲಿ ಇಟ್ಟುಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಇಲ್ಲಿ ಸಮತೋಲನ ಅಂತ ಹೇಳಿದ್ರೆ ಬಹಳ ಬ್ಯಾಲೆನ್ಸ್ ಮಾಡುವಂಥದ್ದು, ನಿಮ್ಮ ಉದ್ಯೋಗ, ನಿಮ್ಮ ಕೆಲಸ, ನಿಮ್ಮ ವ್ಯಾಪಾರ, ಜೊತೆಗೆ ನಿಮ್ಮ ಕುಟುಂಬ, ನಿಮ್ಮ ವೈಯಕ್ತಿಕ ಬದುಕು, ಇವೆರಡರ ಮಧ್ಯದಲ್ಲಿ ಯಾರಿಗೆ ಎಷ್ಟು ಟೈಮನ್ನು ಕೊಡಬೇಕು, ಯಾರಿಗೆ ಒಂದು ಪ್ರಾಧಾನ್ಯತೆಯನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ಈ ದಿನ ಪಕ್ಕಾ ತಿಳ್ಕೊಂಡಿರ್ತೀರಿ. ಏಕೆಂದರೆ ನಿಮಗೆ ಗೊತ್ತಿದೆ ಯಾವುದು ಪ್ರಿಯಾರಿಟಿಯಲ್ಲಿದ್ದರೆ ಈ ದಿನ ನಿಮಗೆ ಅನುಕೂಲ ಆಗುತ್ತೆ, ಲಾಭ ಆಗುತ್ತೆ ಅನ್ನುವಂಥ ಒಂದು ವಿಚಾರ. ಅದಕ್ಕಾಗಿಯೇ ವ್ಯಾಪಾರಸ್ಥರು, ವ್ಯವಹಾರಸ್ಥರು ಈ ದಿನದಲ್ಲಿ ಹೊಸ ಒಂದು ಸ್ಟ್ರಾಟಜಿಯನ್ನು ಉಪಯೋಗಿಸುವಂಥದ್ದು ಕೂಡ ಇದೆ. ಏನೋ ಒಂದು ಹೊಸತನ್ನು ಅಳವಡಿಸ್ಕೊಳ್ತೀರಿ. ಹೊಸತು ಅಂದರೆ ಒಂದು ಕ್ಯೂರಿಯಾಸಿಟಿ, ಅದಕ್ಕಾಗಿಯೇ ಅದರಲ್ಲಿ ತುಂಬ ಅಟ್ಯಾಚ್ಮೆಂಟ್ ಇರುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆ ಬೇಕು ಅಂತಿದ್ದರೆ ಈ ದಿನ ಬಹಳ ಉತ್ತಮವಾದಂತಹ ದಿನ. ಅಂದರೆ ನಿಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಈ ದಿನ ಅತ್ಯುತ್ತಮವಾದಂತಹ ಸಮಯ, ಇದನ್ನು ಬಳಸ್ಕೊಳ್ಬೋದು. ಇನ್ನು ನೀವು ಬಯಸುವಂತಹ ಕೆಲಸಗಳನ್ನೇ ಮಾಡುವಂತಹ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದು, ನಿಮ್ಮ ಬಯಕೆಗಳು ಈಡೇರುವಂಥದ್ದು. ಹಾಗಾಗಿಯೇ ಪ್ರೇಮಿಗಳಿಗೆ ಈ ದಿನ ಉತ್ತಮವಾದಂತಹ ದಿನ, ನಿಮ್ಮ ಭರವಸೆಯನ್ನು ಈಡೇರಿಸಲಿಕ್ಕೂ ಕೂಡ ಅವಕಾಶಗಳಿದೆ. ಹಾಗೆ ಈ ದಿನ ನಿಮ್ಮ ಪ್ರೀತಿಯ ನಿವೇದನೆಗೂ ಕೂಡ ಒಂದು ಒಳ್ಳೆಯ ಅವಕಾಶ, ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಮನದಾಳದ ಮಾತುಗಳಿಗೆ ಈ ದಿನ ವಿಶೇಷವಾದಂತಹ ಪ್ರಾಧಾನ್ಯತೆ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಹೊಸಬರ ಪರಿಚಯ ಆಗುತ್ತೆ, ಪರಿಚಯ ಈ ಪ್ರೀತಿ ಪ್ರೇಮಕ್ಕೆ ತಿರುಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿಯೇ ಈ ದಿನ ಅಪರಿಚಿತರನ್ನೂ ಕೂಡ ನೀವು ಪರಿಚಿತರನ್ನಾಗಿ ಬಹಳ ವಿಶೇಷ ರೀತಿಯಲ್ಲಿ ಪುರಸ್ಕರಿಸುವಂಥದ್ದು ಕೂಡ ಇದೆ. ಇನ್ನು ಹಾಸ್ಪಿಟಾಲಿಟಿ ಚೆನ್ನಾಗಿದೆ ಈ ದಿನ. ಅಂದರೆ ಅತಿಥಿ ಸತ್ಕಾರ ಅನ್ನುವಂಥದ್ದು, ಅತಿಥಿ ದೇವೋಭವ, ಇದು ನಿಮ್ಮ ಮನಸ್ಸಿನಲ್ಲಿ ಈ ದಿನ ಇರುತ್ತೆ. ಹಾಗೆ ಈ ದಿನ ಒಳ್ಳೆಯ ಸಮಯ ಬರಬೇಕು ಅಂತ ಹೇಳಿ ಕಾಯ್ತಾ ಇರುವಂಥವ್ರಿಗೆ ಈ ದಿನ ಎಲ್ಲೋ ಒಂದು ಭರವಸೆ ಇದೆ. ಯಾರದ್ದೋ ಒಂದು ಮಾತು, ಯಾವುದೋ ಒಂದು ಸನ್ನಿವೇಶ, ಯಾರೋ ಒಂದು ಸಹಕಾರ ಕೊಡ್ತಾರೆ ಅನ್ನುವಂಥ ಒಂದು ಮಾತು, ಒಂದು ಸಿಹಿ ಸುದ್ದಿ ನಿಮ್ಮನ್ನು ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿ ಇಟ್ಟಿರುತ್ತೆ. ಹಾಗೆ ಈ ದಿನ ರೋಗ ಲಕ್ಷಣಗಳೇನಾದರೂ ಕಂಡುಬರ್ತಾ ಇದ್ದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಹಾಗಾಗಿ ಒಂದು ಪುಟ್ಟ ಸಮಸ್ಯೆ ನಾಳೆ ದೊಡ್ಡದಾಗ್ಬಿಡ್ಬೋದು. ಹಾಗಾಗಿ ಸಮಸ್ಯೆ ಬಂದಾಗ ಅದನ್ನು ಕೂಡಲೇ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಭಗವಂತನ ಅನುಗ್ರಹ ಇದೆ, ನಿಮ್ಮ ತಂದೆ ತಾಯಿಯಂದರ ಆಶೀರ್ವಾದ ಇದೆ, ಜೊತೆಗೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರು ಸದಾ ಸರ್ವದಾ ನಿಮ್ಮನ್ನು ಕಾಪಾಡುವಂಥ ಸ್ಥಿತಿಯಲ್ಲಿದೆ. ಆದ್ದರಿಂದಲೇ
ಈ ದಿನ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಸಾಧ್ಯ ಆದರೆ ದರ್ಶನ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಇಲ್ಲ ಒಂದು ಸಂಕಲ್ಪವನ್ನಾದರೂ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅಷ್ಟೊಂದು ಚೆನ್ನಾಗಿಲ್ಲ, ಮಿಶ್ರ ಫಲಗಳು ಇರುವಂಥದ್ದು. ನಿಮ್ಮ ಪ್ರಯತ್ನ ಏನೋ ಚೆನ್ನಾಗಿದೆ, ಆರಂಭ ಚೆನ್ನಾಗಿದೆ, ಆದರೆ ಮಧ್ಯದಲ್ಲೇ ಆಸಕ್ತಿಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಹೊಸದಾಗಿ ಪರಿಚಯ ಆದವರಿಂದ ಕೂಡ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥದ್ದು ಇದೆ. ಅತಿಯಾದ ನಂಬಿಕೆ ಇಡುವಂಥದ್ದು, ಅತಿಯಾಗಿ ಆಶ್ರಯಿಸುವಂಥದ್ದು ನಿಮಗೆ ಈ ದಿನ ಭಾರಿ ನಷ್ಟವನ್ನು ಉಂಟು ಮಾಡುತ್ತೆ. ಹಾಗಾಗಿ ಕೆಲಸದ ಹೊರೆ ಒಂದು ಕಡೆ ಆದರೆ ಸಾಲದ ಹೊರೆ ಮತ್ತೊಂದು ಕಡೆ ಇರುತ್ತೆ. ಒಟ್ಟಾರೆ ಒತ್ತಡದ ಜೀವನವನ್ನು ಈ ದಿನ ನೀವು ಅನುಭವಿಸಬೇಕಾಗತ್ತೆ. ಇನ್ನು ಕುಟುಂಬದಲ್ಲಿರುವಂತಹ ಸದಸ್ಯರ ಬಗ್ಗೆ ಯಾವುದೋ ಒಂದು ಚಿಂತೆ ನಿಮ್ಮನ್ನು ಆವರಿಸ್ಕೊಳ್ಳುವಂಥದ್ದು, ಒಂದಾ ಮಕ್ಕಳ ಚಿಂತೆ, ಇಲ್ಲ ನಿಮ್ಮ ಸಂಗಾತಿಯ ಚಿಂತೆ, ಹಾಗೆ ಮನೆಯಲ್ಲಿರುವಂಥ ಹಿರಿಯರ ಚಿಂತೆ, ಒಂದಲ್ಲ ಒಂದು ರೀತಿಯಲ್ಲಿ ಈ ದಿನ ನಿಮ್ಮನ್ನು ಬಾಧಿಸುವಂಥದ್ದು ಕೂಡ ಇದೆ. ಅದಕ್ಕೆ ನೀವು ಪರಿಹಾರವನ್ನು ಕಂಡುಕೊಳ್ಬೇಕು. ಜೊತೆಗೆ ನಿಮ್ಮ ಒಂದು ವೈಯಕ್ತಿಕ ಬದುಕಿನಲ್ಲೂ ಕೂಡ ಒಂದು ಸಾಮರಸ್ಯವನ್ನು ಕಂಡುಕೊಳ್ಬೇಕು ಅನ್ನುವಂಥ ಒಂದು ಹೋರಾಟದ ಬದುಕು ಈ ದಿನ ನಿಮಗೆ ಇರುವಂಥದ್ದು. ಹಾಗೆ ಕೆಲವೊಂದು ವಿಚಾರಗಳನ್ನು ಈ ದಿನ ನಿಮ್ಮ ಮನಸ್ಸಿನಲ್ಲೇ ಇಟ್ಕೊಳ್ತೀರಿ, ಸ್ವಲ್ಪ ರಹಸ್ಯ ಇದೆ, ಯಾಕೆಂದರೆ ಅದನ್ನು ಹೇಳಿಕೊಳ್ಳಲಿಕ್ಕೆ ಒಳ್ಳೆಯ ವ್ಯಕ್ತಿ ನಿಮಗೆ ಸಿಕ್ಕಲ್ಲ, ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕಲ್ಲ. ಹಾಗಾಗಿಯೇ ಕೆಲವೊಂದು ವಿಚಾರಗಳು ಮನಸ್ಸಿನೊಳಗೆ ಕುದೀತಾ ಇರುವಂಥದ್ದು, ಅದನ್ನು ಹೊರ ಹಾಕಲಿಕ್ಕೂ ಕೂಡ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿ ನಿಮಗೆ ಬಂದೊದಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಕುಟುಂಬಸ್ಥರಲ್ಲಿ ಎಲ್ಲ ಒಂದು ಕಡೆ ಅನಾರೋಗ್ಯದ ವಾತಾವರಣ ಇದೆ, ಹಾಗಾಗಿ ಮನಸ್ಸಿಗೋ ದೇಹಕ್ಕೋ ಆರೋಗ್ಯ ಸರಿ ಇರಲ್ಲ. ಇದು ಕೂಡ ನಿಮ್ಮ ಮೇಲೆ ಪರೋಕ್ಷವಾಗಿ ಪ್ರಭಾವವನ್ನು ಬೀರುವಂಥದ್ದು. ಹಾಗಾಗಿ ಉತ್ಸಾಹ ಇದ್ದರೂ ಕೂಡ ಕೆಲಸ ಮಾಡಲಿಕ್ಕೆ ಆಗಲ್ಲ, ಪ್ರಯಾಣ ಮಾಡಬೇಕು, ಆದರೆ ಪರಿಸ್ಥಿತಿ ನಿಮ್ಮನ್ನು ಬಿಡಲ್ಲ. ಹಾಗಾಗಿಯೇ ಈ ದಿನ ನಿಮ್ಮ ಒಂದು ಹೋರಾಟಕ್ಕಾಗಿ, ನಿಮ್ಮ ಒಂದು ಜೀಲ್ಗಾಗಲಿ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆಯನ್ನು ಕೊಡುವಂಥ ಕುಟುಂಬಸ್ಥರು ನಿಮಗೆ ಈ ದಿನ ಸಿಕ್ಕಲ್ಲ. ಅದಕ್ಕಾಗಿಯೇ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆಯಲ್ಲಿ ಇರುವಂಥದ್ದು. ಅದಕ್ಕಾಗಿ ಬೇಸರ ಪಡಬೇಡಿ. ಈ ದಿನದ ನಷ್ಟವನ್ನು ನಾಳೆ ತುಂಬಿಕೊಳ್ಳಲಿಕ್ಕೆ ನೀವು ಪ್ರಯತ್ನ ಮಾಡ್ಬೋದು, ಆದರೆ ಪ್ರಯತ್ನವನ್ನು ಮಾತ್ರ ಮುಂದುವರಿಸ್ತಾ ಇರಿ, ಮಧ್ಯದಲ್ಲಿ ನಿಲ್ಲಿಸಬೇಡಿ. ಗಣಪತಿಯನ್ನು ಈ ದಿನ ಧ್ಯಾನ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ, ಅದಕ್ಕಾಗಿಯೇ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಈ ದಿನದ ಪ್ರಯಾಣ ನಿಮಗೆ ವ್ಯರ್ಥವಾಗುತ್ತೆ. ನೀವು ಎಷ್ಟೇ ಜಾಗರೂಕತೆಯಿಂದ ಕೆಲಸಗಳನ್ನು ಆರಂಭ ಮಾಡಿದ್ರೂ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಎಡವಟ್ಟಾಗುವಂಥದ್ದು ಇದೆ, ಇಲ್ಲ ನಿಮ್ಮ ಪ್ರಯತ್ನದಲ್ಲಿ ಸ್ವಲ್ಪ ಎಳೆದಾಟ ಇರುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಅಪನಂಬಿಕೆಗಳು ಮೂಡುವಂಥದ್ದು, ಎಲ್ಲೋ ಮನಸ್ಸಿಗೆ ಒಂದು ಅನುಮಾನ ಮೂಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿಯೇ ಈ ವೈವಾಹಿಕ ಬದುಕಿನಲ್ಲಿ ಒಂದು ರೀತಿಯ ಕಷ್ಟಗಳಿದ್ದರೆ ವಿವಾಹ ಪೂರ್ವದಲ್ಲಿ ಪ್ರೇಮಿಗಳಿಗೂ ಕೂಡ ಈ ದಿನ ಸ್ವಲ್ಪ ಸಂಕಷ್ಟಗಳು ಇರುತ್ತೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ತುಂಬ ವಿಫಲತೆ ಅನ್ನುವಂಥದ್ದು ಇದೆ. ಯಾವುದರಲ್ಲೂ ಕೂಡ ಈ ದಿನ ಸಕ್ಸಸ್ ಅನ್ನುವಂಥದ್ದು ಇಲ್ಲ. ಅದಕ್ಕಾಗಿಯೇ ಈ ದಿನ ಬದುಕಿನಲ್ಲೇ ಬೇಸರ ಮೂಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ನಿಮ್ಮ ಒಡಹುಟ್ಟಿದವರ ಜೊತೆಯಲ್ಲಿ ಆಸ್ತಿಗಾಗಿ ಅಥವಾ ಪಿತ್ರಾರ್ಜಿತವಾಗಿ ಬರಬೇಕಾದಂತಹ ಕೆಲವು ವಿಚಾರಗಳೇನಿದೆ, ಇದಕ್ಕಾಗಿ ಮನಸ್ತಾಪಗಳಾಗುವಂಥದ್ದು ಇದೆ. ಏಕೆಂದರೆ ಮಾತು ಈ ದಿನ ನಿಮ್ಮನ್ನು ಒಂದು ಹಂತದಲ್ಲಿ ಈ ಚಿಂತೆಗೀಡು ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನದಲ್ಲಿ ನೆರೆಹೊರೆಯವರಿಂದಲೂ ಕೂಡ ಏನೋ ಒಂದು ವಿವಾದ, ಏನೋ ಒಂದು ಮಾತುಕತೆ, ಏನೋ ಅಸಮಾಧಾನ ಇರುವಂಥದ್ದು. ಒಟ್ಟಾರೆ ಈ ದಿನದ ವಾತಾವರಣ ನಿಮ್ಮ ಮನಸ್ಸಿಗೆ ಹಿಡಿಸ್ತಾ ಇಲ್ಲ. ಹಾಗಾಗಿ ಈ ಅಪಾಯಕರವಾದಂತಹ ಕೆಲಸ ಕಾರ್ಯಗಳಿಗೆ ಕೈ ಹಾಕುವಂಥ ಸಾಹಸ ಕೂಡ ಕೆಲವರಲ್ಲಿರುತ್ತೆ, ಅದು ಕೂಡ ಈ ದಿನ ನಿಮಗೆ ಲಾಭವನ್ನು ತರಲ್ಲ. ಹಾಗಾಗಿಯೇ ಈ ದಿನ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದನ್ನು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ನಿಮಗೆ ಒಂದು ಕಿವಿ ಮಾತು ಅಂತ ಹೇಳಿದ್ರೆ, ಈ ದಿನ ಯಾರೊಂದಿಗೂ ಕೂಡ ವಾದ ವಿವಾದಕ್ಕೆ ಇಳಿಬೇಡಿ. ಹಾಗೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಮೌನವಾಗಿರುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮಗಾಗಿ ಸ್ವಲ್ಪ ಸಮಯ ಬೇಕಾಗಿದೆ, ಅದಕ್ಕಾಗಿಯೇ ವಿಶ್ರಾಂತಿ ಪಡ್ಕೊಳ್ಳುವಂಥದ್ದು, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಲಿಕ್ಕೆ ಸ್ವಲ್ಪ
ಒಂದು ಕಾಲಾವಕಾಶ ಬೇಕು, ಅದನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಜೊತೆಗೆ ನಿಮ್ಮ ಮನೆ ದೇವರನ್ನು ಈ ದಿನ ಪೂರ್ತಿ ಸ್ಮರಣೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಅದರಲ್ಲೂ ತುಂಬ ಲವಲವಿಕೆಯಿಂದ ಇರುವಂತಹ ದಿನ. ಚಟುವಟಿಕೆ ಇದೆ, ಯಾಕೆಂದರೆ ನಿಮ್ಮ ಜೀವನ ಈ ದಿನ ತುಂಬ ಕಲರ್ಫುಲ್ ಆಗಿ ಇರುವಂಥದ್ದು. ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಹೊಸ ಹೊಸ ಆಲೋಚನೆಗಳು ಬರುತ್ತೆ, ಹೊಸ ಕೆಲಸವನ್ನು ಮಾಡಬೇಕು ಅಂದ್ಕೊಳ್ತೀರಿ, ಹೊಸ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಹೊಸತು ನಿಮ್ಮ ಜೀವನಕ್ಕೆ ಅವಿನಾಭಾವ ಸಂಬಂಧವಾಗಿ ಮೂಡಿ ಬರುವಂಥದ್ದು ಇದೆ. ಇನ್ನು ಹೊಸ ಉಡುಪುಗಳನ್ನು ಖರೀದಿ ಮಾಡ್ತೀರಿ, ಇಲ್ಲ ಈಗಾಗಲೇ ಖರೀದಿ ಮಾಡಿದರೆ ಅದನ್ನು ಧರಿಸಿಕೊಳ್ಳುವಂಥ ಒಂದು ಮನಸ್ಸಾಗುತ್ತೆ. ಶುಭ ಕಾರ್ಯಗಳಿಗೆ ಆಹ್ವಾನ ಬರುವಂಥದ್ದು ಕೂಡ ಇದೆ, ನಿಮ್ಮ ಉಪಸ್ಥಿತಿ ಬೇಕು. ನಿಮ್ಮನ್ನು ಬಯಸಿ ನಿಮ್ಮ ಗೆಳೆಯರು ಕೂಡ ಈ ದಿನ ನಿಮಗೆ ದೂರವಾಣಿ ಮಾಡುವಂಥದ್ದು ಅಥವಾ ಬಯಸುವಂಥ ಒಂದು ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ ಈ ದಿನದಲ್ಲಿ. ಇನ್ನು ಈ ದಿನ ಹಠಾತ್ತಾಗಿ ಆರ್ಥಿಕ ಲಾಭದ ಸೂಚನೆಗಳು ಕೂಡ ಇರುವಂಥದ್ದು, ಕೈಗೊಂಡಂಥ ವ್ಯವಹಾರಗಳಲ್ಲಿ ತುಂಬ ಲಾಭ ಇದೆ. ವಿದ್ಯಾರ್ಥಿಗಳಿಗೆ ಒಂದು ಸ್ಪರ್ಧೆ ಇದೆ, ಆದರೆ ಆ ಸ್ಪರ್ಧೆ ಒಂದು ಪೈಪೋಟಿ ಅಥವಾ ಒಂದು ಪ್ರಗತಿದಾಯಕವಾದಂತಹ ಕಷ್ಟದ ಕೆಲಸ ಇದ್ದರೂ ಕೂಡ ಅದನ್ನು ನಿಭಾಯಿಸುವಂತಹ ಆತ್ಮವಿಶ್ವಾಸ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಫಲಿತಾಂಶದ ನಿರೀಕ್ಷೆಯಲ್ಲಿರುವಂಥವ್ರಿಗೆ ಬಹಳ ಉತ್ತಮವಾದಂತಹ ದಿನ, ಯಾಕೆಂದರೆ ನಿಮ್ಮ ಪರವಾಗಿ ಫಲಿತಾಂಶಗಳು ಬರುತ್ತೆ, ನಿಮ್ಮ ಫೇವರಬಲ್ ಆಗಿ ಇರುತ್ತೆ ಈ ದಿನದಲ್ಲಿ. ಹಾಗಾಗಿ ಈ ದಿನ ಯಾವುದೇ ಒಂದು ಕಷ್ಟದ ಕೆಲಸ ಅಂತ ಬಂದರೂ ಕೂಡ ಅದನ್ನು ಬಹಳ ಇಷ್ಟವಾಗಿ ಮಾಡ್ತೀರಿ, ಸಂತೋಷದಿಂದ ಮಾಡ್ತೀರಿ. ಹಾಗಾಗಿ ಜವಾಬ್ದಾರಿಗಳನ್ನು ಹೊರುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗೆ ಧನಾತ್ಮಕ ದೃಷ್ಟಿಕೋನ ಈ ದಿನ ಇದೆ, ಯಾರಲ್ಲೂ ಕೂಡ ದೋಷವನ್ನು ಎಣಿಸಲ್ಲ, ತಪ್ಪನ್ನು ಎಣಿಸಲ್ಲ. ಹಾಗಾಗಿ ವ್ಯಕ್ತಿಯನ್ನು ವ್ಯಕ್ತಿಯಾಗಿಯೇ ಸ್ವೀಕರಿಸುವಂಥ ಒಂದು ಮನೋಧರ್ಮ ಇದೆ, ಅದು ಹೃದಯ ವೈಶಾಲ್ಯತೆಯನ್ನು ತೋರಿಸುವಂಥದ್ದು. ಹಾಗಾಗಿ ಈ ದಿನ ತುಂಬ ಅಕಾಮಡೇಟಿವ್ ಆಗಿರುವಂಥ ದಿನ ಕೂಡ. ಇನ್ನು ಈ ದಿನದಲ್ಲಿ ನಿಮ್ಮ ಅವಕಾಶಗಳೇನು, ಅನುಕೂಲತೆಗಳೇನು ಅನ್ನುವಂಥದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತೀರಿ. ನಿಮ್ಮ ಪ್ರಗತಿ, ನಿಮ್ಮ ಅಭಿವೃದ್ಧಿ, ನಿಮ್ಮ ಮುಂದಿನ ಭವಿಷ್ಯ, ಇದರ ಬಗ್ಗೆ ತುಂಬ ಕನಸುಗಳನ್ನು ಕಾಣುವಂಥ ದಿನ ಕೂಡ. ಆದರೆ ಕನಸನ್ನು ನನಸು ಮಾಡಿಕೊಳ್ಳಿಕ್ಕೆ ಮುಂದೆ ನಿಮಗೆ ಒಳ್ಳೊಳ್ಳೆಯ ಅವಕಾಶಗಳು ಕೂಡ ಸಿಕ್ಕತ್ತೆ. ಹಾಗಾಗಿ ನಿರಾಶರಾಗಬೇಡಿ, ಆತ್ಮವಿಶ್ವಾಸವನ್ನು ಕಳ್ಕೊಳ್ಬೇಡಿ, ಮುಂದುವರಿರಿ. ನಿಮ್ಮ ಇಷ್ಟ ದೇವರನ್ನು, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ, ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ನೀವು ಹೊಸತನ್ನು ಕಾಣುವಂಥ ದಿನ. ನಿಮ್ಮ ಕೆಲಸಕ್ಕೆ ಯಾರದ್ದೋ ಒಬ್ಬರ ಸಹಕಾರ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಇನ್ನು ಯಾವುದೇ ವಿವಾದಗಳಿದ್ದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ಬಗೆಹರಿಸ್ಕೊಳ್ತೀರಿ. ಮ್ಯಾನೇಜರಿಯಲ್ ಸ್ಕಿಲ್ ಅನ್ನುವಂಥದ್ದು ಬಹಳ ಚೆನ್ನಾಗಿದೆ. ಹಾಗಾಗಿ ಯಾರಿಗೆ ಯಾವ ರೀತಿಯ ಕೆಲಸವನ್ನು ಹಂಚಬೇಕು ಅಥವಾ ಯಾರಿಂದ ಯಾವ ಸಹಕಾರವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ರಲ್ಲಿ ನಿಮ್ಮ ದೂರಾಲೋಚನೆ, ಮುಂದಾಲೋಚನೆ ಅದ್ಭುತವಾದಂತಹ ಫಲವನ್ನು ಕೊಡುತ್ತೆ. ಹಾಗೆ ಈ ದಿನ ಕೆಲವೊಂದು ಖರೀದಿ ಪ್ರಕ್ರಿಯೆಗಳಿದೆ, ಅದು ಯಾವುದೇ ಖರೀದಿ ಆಗಲಿ ಅದು ನಿಮಗೆ ಅನುಕೂಲವನ್ನು ತರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮಗೆ ಲಾಭದಾಯಕವಾದಂತಹ ದಿನ, ಅಂದರೆ ನೀವು ಮಾಡುವಂತಹ ಕೆಲಸ, ನಿಮ್ಮ ಪ್ರಯತ್ನ, ಅದರಲ್ಲಿ ನಿಮಗೆ ಫೇವರಬಲ್ ಆಗಿರುವಂಥ ಫಲಿತಾಂಶಗಳು ಬರುವಂತಹ ದಿನ. ಹಾಗೆ ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು ಕೂಡ ಇದೆ, ಯಾಕೆಂದರೆ ನಿಮ್ಮ ತೀರಾ ಬೇಕಾದಂಥವರ ನೆಂಟರಿಷ್ಟರ ಜೊತೆಯಲ್ಲಾಗಲಿ, ಕುಟುಂಬಸ್ಥರ ಜೊತೆಯಲ್ಲಾಗಲಿ ಈ ದಿನ ಸ್ವಲ್ಪ ಸದರ ಮಾಡಿಕೊಳ್ಳುವಂಥದ್ದು, ಲೀನಿಯನ್ಸ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಆದರೆ ಎಲ್ಲದಕ್ಕೂ ಕೂಡ ಒಂದು ಲಿಮಿಟೇಷನ್ ಇದೆ ಅನ್ನುವಂಥದ್ದನ್ನು ಮಾತ್ರ ಮರಿಬೇಡಿ. ಇನ್ನು ಈ ದಿನ ಒಳ್ಳೆಯ ಆಹಾರ ಇರ್ಬೋದು, ಭೋಜನ ಇರ್ಬೋದು, ಮನರಂಜನೆ ಇರ್ಬೋದು ಸಕಾಲಕ್ಕೆ ಸಿಕ್ಕತ್ತೆ, ಅದಕ್ಕಾಗಿ ನೀವು ಪ್ರಯತ್ನ ಪಡುವಂಥ ಅಗತ್ಯ ಇಲ್ಲ, ಏಕೆಂದರೆ ಎಲ್ಲವೂ ಕೂಡ ಭಗವಂತನ ಒಂದು ಅರೇಂಜ್ಮೆಂಟ್ಸ್. ಏನಂದರೆ ನಿಮಗೆ ಈ ದಿನ ಸಂತೋಷಕ್ಕೆ ಕಾರಣವಾಗಿರುವಂಥ ಅಂಶಗಳನ್ನು ಭಗವಂತ ಅಲ್ಲಿ ಮುಂದೆ ಇಟ್ಟಿದ್ದಾನೆ, ಆದರೆ ಅದನ್ನು ಬಳಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಮಾತ್ರ ಧನಾತ್ಮಕವಾಗಿ ಇರಬೇಕಾಗತ್ತೆ. ಇನ್ನು ಈ ದಿನ ಬಹಳ ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಬುದ್ಧಿವಂತಿಕೆಯನ್ನು ಸೂಕ್ತವಾಗಿ ಪ್ರದರ್ಶನ ಮಾಡುವಂಥ ಒಂದು ಅವಕಾಶ ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಒಂದು ಟೀಮ್ ವರ್ಕ್ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಅಂದರೆ
ತಂಡವಾಗಿ ಕೆಲಸ ಮಾಡಿ ಸಮಸ್ಯೆಯನ್ನು ಎದುರಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ನೀವು ಆದರ್ಶ ವ್ಯಕ್ತಿಯಾಗಿ ರೂಪುಗೊಳ್ಳುವಂತ ಎಲ್ಲ ಅವಕಾಶಗಳು ಕೂಡ ಇದೆ, ಅದನ್ನು ಬಳಸಿಕೊಳ್ಳಿ. ಅದಕ್ಕಾಗಿನೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರು ಈ ದಿನ ಸ್ವಲ್ಪ ಮಿಶ್ರ ಫಲಗಳನ್ನು ಎದುರಿಸಬೇಕಾಗಿರುವಂತಹ ದಿನ. ನೀವು ಅಂದುಕೊಂಡಂತೆ ಫಲಗಳು ಸಿಕ್ಕಲ್ಲ, ಹಾಗಾಗಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಲೇಬೇಕಾಗತ್ತೆ ಈ ದಿನದಲ್ಲಿ. ಇನ್ನು ಎಲ್ಲ ವಿಚಾರಗಳಲ್ಲೂ ಕೂಡ ತೆರೆದ ಮನಸ್ಸಿನಿಂದ ಇರಬೇಕು. ನೀವು ಪೂರ್ವಾಗ್ರಹ ಪೀಡಿತರಾಗಬಾರ್ದು, ಪ್ರಿಜಿಡೀಸ್ ಅನ್ನುವಂಥದ್ದು ಇರಬಾರ್ದು. ಹಾಗಾಗಿ ಓಪನ್ ಮೈಂಡೆಡ್ ಆಗಿದ್ದರೆ ಈ ದಿನ ನಿಮಗೆ ಸ್ವಲ್ಪ ನಿರಾಳವಾಗಿರುತ್ತೆ. ಹಾಗೆ ಒತ್ತಡಗಳಿಂದ ಮುಕ್ತರಾಗುವಂಥ ಅವಕಾಶಗಳು ಸಿಕ್ಕತ್ತೆ. ಹಾಗೆ ನೀವು ಬಯಸುವಂತಹ ಕೆಲಸಗಳನ್ನು ಮಾಡುವಂಥ ಅವಕಾಶ ಏನೋ ಇದೆ, ಆದರೆ ಅದನ್ನು ಖುಷಿಯಿಂದ ಲವಲವಿಕೆಯಿಂದ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಕೆಲವು ನಿರ್ಬಂಧಗಳನ್ನು ತೆಗೆದುಹಾಕುವಂತಹ ಧೈರ್ಯವನ್ನು ನೀವು ಮಾಡಬೇಕಾಗತ್ತೆ. ಅದಕ್ಕಾಗಿಯೇ ನೀವು ನಿಮ್ಮನ್ನು ನೀವು ಪರಿಚಯ ಮಾಡಿಕೊಳ್ಬೇಕು. ನಿಮ್ಮ ಒಂದು ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಒಳ್ಳೆಯ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಆದರೆ ದೂರದೃಷ್ಟಿಯನ್ನು ಇಟ್ಕೊಂಡೇ ತೀರ್ಮಾನವನ್ನು ಮಾಡಬೇಕು, ಇಲ್ಲ ಒಪ್ಪಂದವನ್ನು ಮಾಡಿಕೊಳ್ಬೇಕಾಗತ್ತೆ. ಒಂದು ಪ್ರಾಪರ್ ವಿಷನ್ ಅನ್ನುವಂಥದ್ದು ನಿಮಗೆ ಬೇಕು, ಅದನ್ನು ನೀವು ಸೆಟ್ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ವಿದ್ಯಾರ್ಥಿಗಳಿಗೆ ಈ ದಿನ ಸ್ವಲ್ಪ ದ್ವಂದ್ವ ಮನಸ್ಸು, ಯಾವುದು ಮಾಡಲಿ ಯಾವುದು ಬಿಡಲಿ ಅನ್ನುವಂಥದ್ದು, ಆದರೆ ನಿರ್ಧಾರ ಮಾತ್ರ ಈ ದಿನವೇ ಮಾಡಬೇಕಾಗತ್ತೆ. ಸಮಯ ಕಡಿಮೆ ಇದೆ, ಹಾಗಾಗಿ ನಿಮ್ಮ ಮುಂದಿನ ಬದುಕಿನಲ್ಲಿ ನೀವು ಏನಾಗಬೇಕು ಅನ್ನುವಂಥದ್ದಕ್ಕೆ ಈ ದಿನದ ತೀರ್ಮಾನ ನಾಂದಿಯಾಗತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇಂಥ ತೀರ್ಮಾನಗಳನ್ನು ನೀವು ಕೈಗೊಳ್ಳಬೇಕು ಈ ದಿನದಲ್ಲಿ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ಸಮಸ್ಯೆ ಇದೆ, ಅಲ್ಲಿ ಕಷ್ಟ ಇದೆ, ಎಲ್ಲ ಒಂದು ಕಡೆ ದುಃಖ ಬರುತ್ತೆ ಅನ್ನುವಂಥದ್ದು ಗೊತ್ತಿದ್ದು ನಿರ್ಲಕ್ಷ್ಯ ಮಾಡಬೇಡಿ ಈ ದಿನದಲ್ಲಿ. ಹಾಗೆ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಅಸಮಾಧಾನವನ್ನು ಮಾತಿನಿಂದ ಹೊರಹಾಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಇನ್ನು ಈ ದಿನ ಸ್ಥಿರಾಸ್ತಿಯ ವಿಚಾರವಾಗಿ ಯಾವುದೇ ಒಂದು ತೀರ್ಮಾನಕ್ಕೆ ಹೋಗಬೇಡಿ. ಹಾಗೆ ಈ ಮನೆ ಬದಲಾವಣೆ ಮಾಡುವಂಥದ್ದು, ಸೈಟು ಮನೆ ಇತ್ಯಾದಿಗಳನ್ನು ಖರೀದಿ ಮಾಡುವಂಥದ್ದು, ಅಥವಾ ಮನೆಯನ್ನು ನಿರ್ಮಾಣ ಮಾಡೋ ಒಂದು ತೀರ್ಮಾನ ಇತ್ಯಾದಿ, ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ತೀರ್ಮಾನ ಮಾಡಬೇಕಾಗತ್ತೆ. ಹಾಗೆ ನೀವು ದುಡಿದಂತಹ ಹಣ, ಉಳಿತಾಯ ಮಾಡಿದಂಥ ಹಣ ಈ ದಿನ ಸದುಪಯೋಗ ಆಗಬೇಕು, ಅನ್ಯರ ಪಾಲಾಗಬಾರ್ದು, ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3.